ೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಆ ಲಗ್ನಗಳ ಬಗ್ಗೆ ಮಾತಾಡಿದೆ ಯಾವ ರಾಶಿ ಲಗ್ನವಾಗಿ ಬಂದಾಗ ಯಾವ ರೀತಿ ರಿಸಲ್ಟ್ ಕೊಡ್ತಾರೆ ಅದರ ಬಗ್ಗೆ ಮಾತಾಡಿದೆ ಇವತ್ತು ಅದನ್ನು ಮತ್ತೆ ಕಂಟಿನ್ಯೂ ಮಾಡಿದೆ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಕೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ನಾನು ಇಲ್ಲಿ ಇಲ್ಲಿ ಹೇಳಿಕೊಡುವಂತಹ ಲಗ್ನಗಳ ವಿಚಾರದಲ್ಲಿ ಏನು ಉಂಟು ನೋಡಿ ನೀವು ಯಾರದೇ ಜಾತಕವನ್ನು ಬೇಕಾದರೆ ಚೆಕ್ ಮಾಡಿ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಇರುತ್ತೆ ರೈಟಾ ಬಟ್ ಲಗ್ನ ಪರ್ಫೆಕ್ಟ್ ಆಗಿರಬೇಕಲ್ವ ಲಗ್ನ ಯಾವುದೇ ಕಾರಣಕ್ಕೂ ಡಿಗ್ರಿವೈಸ್ ಕಡಿಮೆ ಇರಬಾರ್ದು ಕಡಿಮೆ ಇದ್ದರೆ ಅದರ ಹಿಂದಿನ ಮನೆ ರಿಸಲ್ಟನ್ನು ಕೊಡ್ಬೋದು ಡಿಗ್ರಿವೈಸ್ ಜಾಸ್ತಿ ಇದ್ದಾಗ ಮುಂದಿನ ಮನೆ ರಿಸಲ್ಟ್ ಕೊಡ್ಬೋದು ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೀವೇನಾದರೂ ಅದನ್ನು ನಾನು ಹೇಳಿದ ರೀತಿಯನ್ನು ನೋಡಿಕೊಂಡಾಗ ಅದು ಆ್ಯಕ್ಯುರೇಟಾಗಿರುವುದಂತೂ ಪಕ್ಕ ರೈಟ್ ತಾನೇ ಗೊತ್ತಾಯಿತು ಓಕೆ ತೋ ಮುಂದೆ ಹೋಗೋದಕ್ಕಿಂತ ಮುಂಚೆ ಇದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಆಗುವ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಸ್ಥಿತಿ ನಿಮ್ಮ ಪ್ರೀತಿಯ ಶ್ರೀ ವಿಜಯರಾಜ್ ಧನ್ಯವಾದಗಳು ಓಕೆ ರೈಟ್ ಗೊತ್ತಾಯಿತು ಸೊ ಬಂದುಬೇಡ ಇವತ್ತು ಕೂಡ ನಾನು ಮಕರ ಲಗ್ನದ ಬಗ್ಗೆ ಮಾತಾಡಿದೆ ಇನ್ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಏನಂತ ಧನುರ್ ಲಗ್ನಕ್ಕೆ ದಶಾಭುಕ್ತಿಗಳ ಬಗ್ಗೆ ಹೇಳಲಿಲ್ಲ ಅಂತ ಅಥವಾ ಅದನ್ನು ಹೇಳಿ ಮುಗಿಸ್ತೇನೆ ಏನೂ ಸಮಸ್ಯೆ ಇಲ್ಲ ಧನುರ್ಲಗ್ನಕ್ಕೆ ದಶಾಭುಕ್ತಿಗಳಲ್ಲಿ ವಿಶೇಷವಾಗಿ ನಿಮಗೆ ಗುರು ದಶೆ ಈಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ಬಹಳ ಒಳ್ಳೆಯ ದಶೆ ಗುರುದಶೆಯಲ್ಲಿ ನೀವು ಮನೆ ಬಿಟ್ಟು ದೂರ ಹೋಗುವಂಥ ಯೋಗ ಮನೆಯಿಂದ ದೂರ ಮನೆ ಬಿಟ್ಟು ದೂರ ಅಥವಾ ಮನೆಯೇ ದೂರ ಮನೆ ದೂರ ಹೋಗಿ ಕಟ್ಟಿಕೊಳ್ಳುವಂಥದ್ದು ಫ್ಲ್ಯಾಟ್ ಖರೀದಿ ಮಾಡುವಂಥದ್ದು ಜಾಗ ಖರೀದಿ ಮಾಡುವಂಥದ್ದು ಎಲ್ಲ ನಿಮಗೆ ಬರುತ್ತೆ ನಿಮ್ಮ ಗುರು ದಶೆಯಲ್ಲಿ ಗುರುದಶೆ ಬಹಳ ಪ್ರಾಸ್ಪರಿಟಿಯನ್ನು ಕೊಡುವಂಥ ದಶೆ ಆಗಿರ್ತದೆ ನಮ್ಮ ಒಂದು ಧನುರ್ ಲಗ್ನದವ್ರಿಗೆ ಬಹಳ ಚೆನ್ನಾಗಿರ್ತದೆ ಅಲ್ವಾ ನಿಮಗೆ ಸುಖಸ್ಥಾನ ಆಕ್ಟಿವೇಟ್ ಆಗಿರ್ತದೆ ನಿಮ್ಮ ಲಗ್ನ ಆಕ್ಟಿವೇಟ್ ಆಗಿರ್ತದೆ ಆ ಮೂಮೆಂಟಲ್ಲಿ ಸುಖಸ್ಥಾನಕ್ಕೆ ಸಂಬಂಧ ಏನೆಲ್ಲ ಬೇಕೋ ಅದೆಲ್ಲ ನಿಮ್ಮ ಪಾಲಿಗೆ ಬಲಿಕೆ ಸ್ಟಾರ್ಟ್ ತುಂಬಾ ಚೆನ್ನಾಗದು ವರ್ಕ್ ಆಗುತ್ತೆ ಬಟ್ ಒಂದು ತಿಂಗ್ ಅದರಲ್ಲಿ ಯಾವಾಗ ಗುರು ದಸೆ ಸ್ಟಾರ್ಟ್ ಆದಾಗ ಅಮ್ಮನ ಆರೋಗ್ಯ ನೋಡ್ಕೊಳ್ಬೇಕಾಗುತ್ತೆ ಅಮ್ಮ ಹಾಸ್ಪಿಟಲೈಸ್ ಆಗುವಂತ ತೀರಾ ಜಾಸ್ತಿ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಮೀನರಾಶಿ ಬಂದಿರುತ್ತದೆ ಮೀನರಾಶಿ ಬಂದು ವಿಶೇಷ ರೀತಿಯಲ್ಲಿ ಅದು ಐಸೋಲೇಷನ್ ಅಂತ ಹೇಳ್ಬೋದು ಓಕೆನಾ ಹಾಗಾದ್ರೆ ಆ ಪಾರ್ಟ್ ಆ ಪಾರ್ಟ್ ನಾಲ್ಕನೇ ಮನೆಯಲ್ಲಿ ಮೀನರಾಶಿ ಉಂಟು ಆ ಪಾರ್ಟ್ ಅಲ್ಲಿ ಯಾರು ಬರ್ತಾರೆ ಅದು ಐಸೋಲೇಷನ್ ಆಗ್ಬೋದು ಅಲ್ವಾ ಅದರ ಅದ್ರ ಜೊತೆಗೇನೆ ಐಸೋಲೇಷನ್ ಅಂದರೆ ಎಲ್ಲ ಒಂದ್ ಕಡೆ ಹಾಸ್ಪಿಟಲೈಸ್ ಆಗ್ಬೋದು ದೂರ ಹೋಗಬಹುದು ಪರಿಚಯ ಪರಿಸ್ಥಿತಿ ಕೆಲವೊಮ್ಮೆನಾಗುತ್ತೆ ಮನೆ ಮಾರಿ ದೂರ ಹೋಗ್ಬೋದು ನೀವು ಅಥವಾ ದೂರದಲ್ಲಿ ಮನೆ ತಗೊಳ್ಬೋದು ನೀವು ಹುಟ್ಟಿದ ಊರು ಬಿಟ್ಟು ದೂರ ಹೋಗ್ಬೋದು ಇದೆಲ್ಲ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗುತ್ತೆ ರೈಟ್ ಸೊ ಅದ್ರ ಅದಕ್ಕೆ ಅರ್ಥ ಏನು ಅಂದರೆ ನಿಮಗೆ ಗುರುದೇಶ ಏನು ನಡೀತಾ ಉಂಟು ಅದು ಬಹಳ ಫೇವರಬಲ್ ಅದು ರಿಸಲ್ಟ್ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಗ ಪ್ರಯತ್ನ ಮಾಡ್ಬೋದು ಗುರುದೇಶ ಬಂದಾಗ ಒಟ್ಟು ಎಸ್ಟ್ಯಾಬ್ಲಿಷ್ ಅಂತೂ ಆಗಿ ಆಗ್ತಾರೆ ಒಂದು ಒಂದು ಸ್ಟೆಬಿಲಿಟಿಗೆ ಬರ್ತೀರಾ ನಿಮ್ಮ ಒಂದು ನಿಮ್ಮತನ ಅಂತ ಏನುಂಟು ಅದು ಎಸ್ಟ್ಯಾಬ್ಲಿಷ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಅದು ವರ್ಕ್ ಕೂಡ ಆಗುತ್ತೆ ಸೊ ಆ ಮೂಮೆಂಟಲ್ಲಿ ನೀವು ಖಂಡಿತ ಯಾವುದೇ ಒಂದು ಸಾಹಸದ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಅಂತೂ ಮಾಡ್ಬೋದು ಬಟ್ ಇಲ್ಲಿ ಕಂಡೀಷನ್ ಏನಿರ್ತದೆ ಅಂದರೆ ಗುರುವಿನ ಪೊಸಿಷನ್ ಚೆನ್ನಾಗಿ ರೈಟ್ ಇದು ವಿಷಯ ಈಗ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಗುರು ಬಂದು ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದುಬಿಟ್ಟು ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ ಸ್ಟ್ರಗಲ್ ಮಾಡ್ಕೊಂಡು ಹೋಗಬೇಕಾದಿತ್ತು ಮನೆ ಮಾಡಬೇಕು ಜಾಗ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಕೆಲಸ ಬೇರೆ ಹುಡುಕಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಭಿವೃದ್ಧಿ ಆಗಬೇಕು ತಾಯಿ ಆರೋಗ್ಯನೂ ಎಲ್ಲದಕ್ಕೂ ಕೂಡ ಸ್ಟ್ರಗಲ್ ಮಾಡೋದು ಯಾವುದು ಬರಲ್ಲ ಸ್ಟ್ರಗಲ್ ಮಾಡಿನೇ ಬರುತ್ತೆ ಒಂದು ಕಡೆ ಚಿಂತೆ ಇರ್ತದೆ ಅಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಇರ್ತದೆ ಇನ್ನೊಮ್ಮೆ ಕೆಲವೊಮ್ಮೆ ನಿಮಗೆ ಕೆಲವೊಮ್ಮೆ ಯಾರ್ದು ಯಾರ್ದು ಬಾಯಿಂದ ಕೇಳಿಸ್ಕೊಳ್ಬೇಕಾಗುತ್ತೆ ಇನ್ಸಲ್ಟ್ ಆಗುತ್ತೆ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ನಿಮ್ಮನ್ನು ದಬಾಯಿಸ್ಲಿಕ್ಕೆ ನೋಡ್ತಾರೆ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಎಲ್ಲೊಂದು ಕಡೆ ಗುರು ಅಷ್ಟಮದಲ್ಲಿ ಬಂದುಬಿಟ್ಟು ಆ ಮೂಮೆಂಟಲ್ಲಿ ಧನುರ್ ಲಗ್ನದವ್ರಿಗೆ ರೈಟ್ ಆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಅದೇ ಗುರು ಆರನೇ ಮನೆಯಲ್ಲಿ ಬಂದಾಗ ಆಗ ಕೂಡ ಹಾಗೇನೆ ನಿಮಗೆ ಕೆಲವೊಂದು ಬಾರಿ ಏನೋ ಹಣಕಾಸಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಮನೆ ಮಾಡಬೇಕು ಜಾಗ ಮಾಡಿ ವಾಹನ ಮಾಡಿದ್ದು ನೀವು ಸಾಲ ಸೋಲದಲ್ಲಿ ಬಿದ್ದು ಓದಾಡ್ತೀರ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಿ ನೋಡಿ ಇಚ್ಛೆ ಪೂರೈಕೆ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಗುರು ಏನು ಹೇಳಿಕೊಡ್ತಾರೆ ನಾನು ಆರನೇ ಮನೆಯಲ್ಲಿದ್ದೇನೆಪ್ಪ ಆರನೇ ಮನೆ ರೋಗರನ್ನ ರಿಪುವಿಗೆ ಸಂಬಂಧಪಟ್ಟಂತೆ ಹಾಗಾದರೆ ಹಣಕಾಸನ್ನು ಬ್ಯಾಂಕಿನಿಂದ ಫಾರೋ ಮಾಡು ಬ್ಯಾಂಕಿನಿಂದ ತಗೋ ಆ ನಂತರ ನಿಮಗೆ ಮನೆ ಕಟ್ಟು ಜಾಗ ತಗೋ ಯಾವ್ದು ಕೂಡ ಓಕೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ಅಲ್ಲಿ ಹಣಕಾಸು ಬ್ಯಾಂಕಿನಿಂದ ತಗೊಂಡು ಲೋನ್ ತಗೊಂಡು ಅಥವಾ ನಿಮಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಅಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಬರುವಂಥದ್ದು ಶತ್ರು ಕಾಟ ಕೂಡ ಬರುವಂಥದ್ದು ಒಂದು ವೇಳೆ ಇದ್ದೇ ಇರ್ತದೆ ಇಲ್ಲ ಅಂತೇನಿಲ್ಲ ಅದೇ ಎಂಸ್ಕೊಳ್ಳಿ ನಿಮ್ಮ ಗುರು ಬಂದು ನಮ್ಮ ಧನುರ್ಲಗ್ನದ ಗುರು ಬಂದು ಪಂಚಮದಲ್ಲಿದ್ದಾನಂತ ಆಗ ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದರೆ ಮಕ್ಕಳ ಮುಖಾಂತರ ಹೆಲ್ಪ್ ಸಿಗುತ್ತೆ ಮಕ್ಕಳು ನಿಮಗೆ ಸಹಾಯ ಮಾಡ್ತಾರೆ ಮಕ್ಕಳ ಮುಖಾಂತರ ಪ್ರೊಸೀಡ್ ಆಗ್ತೀರಾ ಅಥವಾ ನಿಮ್ಮ ಸ್ನೇಹಿತರು ಬಂದು ಸಹಾಯ ಮಾಡ್ತಾರೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ನಿಮಗೆ ಅದು ವರ್ಕ್ ಆಗುತ್ತೆ ಅಥವಾ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಹಣಕಾಸಿನ ವಿಚಾರ ಯಾವುದು ಕೂಡ ಅಥವಾ ನಿಮ್ಮ ಪ್ರೊಫೆಷನ್ ಹೀಲಿಂಗ್ ಪ್ರೊಫೆಷನ್ ಉಂಟು ನಿಮ್ಮ ಅಥವಾ ನೀವು ಕಲ್ತಂಥ ವಿದ್ಯೆ ಉಂಟು ಆ ವಿದ್ಯೆಯ ಮುಖಾಂತರ ನೀವು ಪ್ರೊಸೀಡ್ ಆಗುವಂಥ ಸಾಧ್ಯ ಸಹ ತೀರಾ ಥರ ಸೊ ಈ ರೀತಿಯಾಗಿ ಇದೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ರೈಟಾ ಅದೇ ರೀತಿಯಾಗಿ ಇರುವಂಥದ್ದು ಕೂಡ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಫರ್ದರ್ ಅದರಲ್ಲಿ ಇನ್ನೂ ನಿಮಗೆ ಅದರಲ್ಲಿ ಪ್ರಿಡಿಕ್ಷನ್ ಬೇಕು ಅಂತಾದಾಗ ಗುರು ಯಾವ ನಕ್ಷತ್ರ ಎಲ್ಲಿದ್ದಾನೆ ಯಾವುದನ್ನು ನೋಡ್ತಾ ಇದ್ದಾನೆ ಅಲ್ಲಿಂದ ಮತ್ತೆ ಪ್ರಿಡಿಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಭಾಳ ಚೆನ್ನಾಗಿರುತ್ತೆ ಓಕೆ ಅದಕ್ಕೋಸ್ಕರ ನಾನು ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಧನುರ್ ಲಗ್ನದವ್ರಿಗೆ ಅದೇನೂ ಒಂದು ಗುರುವಿನ ದಶೆ ನಡೀತು ಉಂಟು ಅದು ಇವರಿಗೆ ಗುರುವಿನೇ ಯೋಗಕಾರಕ ಬಹಳ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ಬಹಳ ದ ರಿಸಲ್ಟನ್ನು ಕೊಡುವಂಥದ್ದು ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅದನ್ನು ನೋಡಿಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಸೊ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಗುರುವಿನ ಸೇವೆ ಮಾಡಬೇಕು ಗುರುವಿನ ಬಳಿಗೆ ಹೋಗಬೇಕು ಆ ಎಲ್ಲ ರೀತಿಯಲ್ಲಿ ಕೂಡ ರೈಟಾ ಸೊ ಇದನ್ನೆಲ್ಲ ಮಾಡ್ಕೊಂಡಾಗ ಮೇ ಬಿ ಗುರುವಿನಿಂದ ಬರತಕ್ಕಂಥ ಒಂದೊಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲ್ಲಿಗೆ ಶುರುವಾಗುತ್ತೆ ಆ ಮೂಮೆಂಟಲ್ಲಿ ಒಂದೊಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯ ರೈಟ್ ತಾನೇ ಓಕೆನಾ ನೆಕ್ಸ್ಟ್ ಬಂದ ಬೇಡ ಈ ಗುರು ದೇಶ ಮುಗಿದ ದೇಶ ಬಂತು ಅಂತ ಇಟ್ಕೊಳ್ಳೋಣ ಈಗ ಧನು ಲಗ್ನಕ್ಕೆ ದೇಶ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲನ್ನು ಕ್ರಿಯೇಟ್ ಮಾಡಿದೆ ಯಾಕಂದರೆ ಈ ಜಾತಕಕ್ಕೆ ಶನಿ ಬಂದು ಮಾರಕಾದೀಶ ಎರಡನೇ ಮನೆ ಅಧಿಪತಿ ಧನಾಧಿಪತಿ ಕುಟುಂಬಾಧಿಪತಿ ವಾಣಿಸ್ತಾನದ ಅಧಿಪತಿ ರೈಟಾ ಸೊ ಆತ ಎರಡನೇ ಮನೆ ಅಧಿ ಎರಡನೇ ಮನೆ ರಿಸಲ್ಟ್ ಅಂತ ಕೊಡಬೇಕು ಮತ್ತು ಮೂರನೇ ಮನೆ ಅಧಿಪತಿ ಮೂರನೇ ಮನೆ ರಿಸಲ್ಟ್ ಹಾಗಾದರೆ ಶನಿ ದಶೆ ನಡೆಯುವಾಗ ವಿಶೇಷ ರೀತಿಯಲ್ಲಿ ನಿಮ್ಮ ಕುಟುಂಬ ಮತ್ತು ಹಣಕಾಸು ಬಹಳಷ್ಟು ಇನ್ಫ್ಲೂಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಶನಿ ಮಹಾರಾಜನ ಕೆಲಸ ಏನಿದೆ ಕೆಲಸ ಕೆಲವೊಮ್ಮೆ ತುಂಬಾ ಕಷ್ಟ ಕೊಡೋದು ಮೃತ್ಯು ತುಂಬ ಕಷ್ಟ ಕೊಡೋದು ಇದೆಲ್ಲ ಕೊಡ್ತಾನೆ ಹಾಗಾದ ಎಲ್ಲಿಂದ ಕಷ್ಟ ಕೊಡ್ತಾನೆ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮನ್ನು ಪರಿಶಾನ ಮಾಡಿ ಬಿಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿ ಇರ್ತವೆ ಬಟ್ ನೀವು ಅದಕ್ಕೆ ಬೇಕಾಗಿ ಆ ಒಂದು ಮೆಹನತ್ ಮಾಡ್ತಾ ಹೋದಾಗ ಒಂಥರ ನೀವು ಕಷ್ಟಪಟ್ಟುದು ಅದಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತೇನೆ ಬಟ್ ಓಕೆ ಫಿರ್ಬಿ ಅದು ಕೂಡ ಏನು ಮಾಡಬೇಕಾಗುತ್ತೆ ಶನಿಯ ಪ್ಲೇಸ್ಮೆಂಟ್ ಎಲ್ಲಿದೆ ಅದನ್ನು ನೋಡ್ಕೊಂಡು ಅಂತ ತಗೊಳ್ಬೇಕಾಗುತ್ತೆ ಶನಿ ಮಹಾರಾಜ ನಿಮಗೆ ಯಾವ ರೀತಿಯಾದಂಥ ರಿಸಲ್ಟನ್ನು ಕೊಡ್ತಾನೆ ಹಾಗಾದರೆ ಹಣಕಾಸು ಎಲ್ಲಿಂದ ಬರುತ್ತೆ ಶನಿ ಡಿಸೈಡ್ ಮಾಡ ಹಣ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದ ಎರಡನೇ ಮನೆ ಅಧಿಪತಿ ವ್ಯಾಯಸ್ಥಾನದಲ್ಲಿದ್ದಾನೆ ವೃಷ್ಟಿಕ ರಾಶಿಯಲ್ಲಿ ಬಂದಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ದಶೆ ಸ್ಟಾರ್ಟ್ ಆಯಿತು ಹಣಕಾಸು ಎಲ್ಲಿಂದ ಬರಬೇಕು ಅಥವಾ ವಿದೇಶಕ್ಕೆ ಹೋಗಿ ಬರಬೇಕು ವಿದೇಶಿ ಕಂಪನಿಯಿಂದ ಬರಬೇಕು ದೂರದಿಂದ ಬರಬೇಕು ಅಥವಾ ಟ್ರಾವೆಲಿಂಗ್ ಮಾಡೋದರಿಂದ ಬರಬೇಕು ಅಥವಾ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗೋದ್ರ ಮುಖಾಂತರ ಬರಬೇಕು ಸೊ ಆಗ ಶನಿ ಆಕ್ಟಿವೇಟ್ ಆಗ್ತಾನೆ ಆ ಮೂಮೆಂಟಲ್ಲೇ ನಿಮಗೆ ಹಣಕಾಸು ಬರುತ್ತೆ ಅನ್ಯತ ಬರಲ್ಲ ಇಲ್ಲಾಂದರೆ ನಿಮಗೆ ನಾರ್ಮಲ್ ಆಗಿ ನೀವು ಎಲ್ಲಿ ಮನೆ ಉಂಟು ಅಲ್ಲಿನೇ ಕೆಲಸ ಮಾಡ್ಕೊಂಡಿದ್ರೆ ಅಂದಾಗ ಬಂದ ಹಣಕಾಸು ಎಲ್ಲ ಖರ್ಚಾಗೋಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ ನಿಮ್ಮ ನಿಮ್ಮಿಂದ ಪೋಳಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾಜ ಈ ರೀತಿಯಾಗಿ ಅಲ್ಲೂ ಅದೇ ಶನಿ ಮಹಾರಾಜ ಬಂದು ಹತ್ತನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ರಾಶಿಯಲ್ಲಿ ಅಂತ ಇಟ್ಕೊಳ್ಳೋಣ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಇದ್ದಾನೆ ಎರಡನೇ ಮನೆ ಆಕ್ಟಿವೆ ಹಣಕಾಸು ಎಲ್ಲಿಂದ ಕೆಲಸ ಮಾಡೋದ್ರ ಮುಖಾಂತರ ಕಾರ್ಯಕ್ಷೇತ್ರದ ಮುಖಾಂತರ ಕೆಲಸಕ್ಕೆ ಹೋಗೋದ್ರ ಮುಖಾಂತರ ಕೆಲಸವನ್ನು ಹಾರ್ಡ್ ವರ್ಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಹಣಕಾಸು ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡ್ತಾರೆ ರೈಟಾ ಇದು ವಿಚಾರ ಇನ್ನೇನಾಗುತ್ತೆ ಅಲ್ಲಿ ಅಲ್ಲಿ ಕುಂಭರಾಶಿ ಕೂಡ ಕೆಲಸ ಕುಂಭ ಕುಂಭರಾಶಿ ಬಂದು ನಿಮ್ಮ ಜಾತಕದ ಮೂರನೇ ಮನೆ ತರ್ಡ್ ಹೌಸ್ ಪರಾಕ್ರಮ ಅಂತ ಕರಿತೀವಿ ಹಾಗಾದ್ರೆ ಪರಾಕ್ರಮ ಕೂಡ ಕೆಲಸ ಮಾಡಿದಾಗ ಏನಾಗುತ್ತೆ ಅದು ಎಲ್ಲೋ ಒಂದು ಕಡೆ ನಿಮಗೆ ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯವನ್ನು ಕೂಡ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಅದರ ಜೊತೆಗೆ ಏನಕ್ಕೆ ಸೊ ಶನಿಯಲ್ಲಿ ರಾಹು ಭಕ್ತಿ ಬಂದು ಡೆಫಿನೆಟ್ ಆಗಿ ಮನೆ ಬಿಟ್ಟು ದೂರ ಹೋಗ್ಬೋದು ನೀವು ಮನೆ ಚೇಂಜ್ ಆಗ್ಬೋದು ಮನೆಯಿಂದ ದೂರ ಹೋಗ್ಬೋದು ಕೆಲಸಕ್ಕೆ ಬೇಕಾಗಿ ಕೂಡ ನೀವು ದೂರ ಹೋಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಾಗಾದರೆ ನಿಮಗೆ ಶನಿದಶೆ ತುಂಬ ಫೇವರೇಬಲ್ ಅಂತಲ್ಲ ಬಟ್ ಶನಿದಶೆನ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಒಂದೇದಾಗಿ ನೀವೇನು ಮಾಡಬೇಕು ನೀವೆಲ್ಲಿ ಕೆಲಸ ಮಾಡ್ತೀರಾ ಎಲ್ಲಿ ಕಾರ್ಯಕ್ಷೇತ್ರ ಇರ್ತದೆ ನಿಮಗೆ ಆ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ಅನಾರೋಗ್ಯ ವ್ಯಕ್ತಿಗಳು ಇದ್ದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ ಅವ್ರಿಗೆ ಸಹಾಯ ಮಾಡಿ ನಿಮ್ಮ ಮಾತಿನಿಂದ ಸಾಂತ್ವನ ಹೇಳಿ ಆಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಅದೇ ರೀತಿ ನಮ್ಮ ಧನುರ್ಲಗ್ನದವರಿಗೆ ಕುಜ ದಶೆ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ಮಂಗಳನ ದಶೆ ಮಂಗಳ ದಶೆ ಮಿಕ್ಸ್ ಫಲ ಕೊಡೋದು ಯಾಕಂದರೆ ಪಂಚಮದ ಸ್ಥಾನದ ರಿಸಲ್ಟನ್ನು ಆತ ಕೊಡಬೇಕು ವ್ಯಯಸ್ಥಾನದ ರಿಸಲ್ಟನ್ನು ಆತ ಕೊಡಬೇಕು ಅದರಿಂದಾಗಿ ಪಂಚಮ ಸ್ಥಾನದ ರಿಸಲ್ಟನ್ನು ಕೊಡುವಾಗ ಏನಾಗುತ್ತೆ ನಿಮಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ತೊಂದರೆ ಉಂಟು ಮಕ್ಕಳು ಆಗಲಿಲ್ಲ ವಿದ್ಯೆ ಮುಂದುವರಿತಾ ಇಲ್ಲ ಅಥವಾ ನಿಮಗೆ ಯಾವುದೋ ಒಂದು ಹೀಲಿಂಗ್ ಪ್ರೊಫೆಷನ್ ಮಾಡಿಕೊಡಿ ಅದರಲ್ಲಿ ಮುಂದುವರಿತಾ ಇಲ್ಲ ನಿಮ್ಮ ಲೈಫಲ್ಲಿ ಮನೋರಂಜನೆ ಏನಿಲ್ಲ ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಇದ್ದಾಗ ಕುಜ ದೇಶ ಸ್ಟಾರ್ಟ್ ಆಯಿತು ಅಂದಾಗ ಡೆಫಿನೆಟಾಗಿ ನಿಮಗೆ ಎಲ್ಲೊಂದು ಕಡೆ ಆ ಕುಜನಿಂದ ಒಳ್ಳೆ ಫಲ ಕೂಡ ಬರ್ಬೋದು ಇಲ್ಲ ಅಂತ ಬಟ್ ಹನ್ನೆರಡನೇ ಮನೆ ಕೂಡ ಆಕ್ಟಿವೇಟ್ ಆಗಿತ್ತು ಹನ್ನೆರಡನೇ ಮನೆ ವೃಷ್ಟಿಕ ರಾಶಿ ಇದೆ ಅಲ್ಲಿ ಆಕ್ಟಿವೇಟ್ ಆದಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ನೋಡ್ಕೊಳ್ಳಿ ಮದುವೆ ಡಿಸ್ಟರ್ಬೆನ್ಸ್ ಬೆಡ್ರೂಮ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಗ್ಬೋದು ಅಥವಾ ನೀವು ವಿದೇಶಕ್ಕೆ ಅಲ್ಲಿ ನೋವನ್ನು ಅನುಭವಿಸ್ಬೋದು ಅಥವಾ ಕೆಲವೊಂದು ಬಾರಿ ಬೆಡ್ರೂಮ್ ಲೈಫೇ ಟೋಟಲಿ ಡಿಸ್ಟರ್ಬೆನ್ಸ್ಗೆ ಬಂದು ತೊಂದರೆ ಆಗ್ಬೋದು ಕೆಲವೊಮ್ಮೆ ನೀವೇನಾದರೂ ಈಗ ಎಂಚ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲೇ ಕುಜ ಕೂಡ ಇದ್ದಾನೆ ಅಂತ ಇಟ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾನೆ ಜೊತೆಗೆ ಕೇತು ಸೇರಿಕೊಂಡಿದ್ದಾನೆ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಈಗ ಏನಾದರೂ ನೀವು ಟ್ರಾವೆಲಿಂಗ್ ಮಾಡಿದ್ರಿ ದೂರ ಹೋದ್ರಿ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದ್ರಿ ಅಲ್ವಾ ನೀವೇ ಡ್ರೈವಿಂಗ್ ಮಾಡ್ಕೊಂಡು ಆಗ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಕುಜನ ದಶ ಅಂತ ಏನುಂಟು ಅದು ಮಿಕ್ಸ್ ಫಲವನ್ನು ಕೊಡುತ್ತೆ ಒಳ್ಳೆಯದುಂಟು ಕೆಟ್ಟದುಂಟು ಒಳ್ಳೆಯದು ಕೂಡ ಆಗ್ಬೋದು ಕೆಟ್ಟದ್ದು ಒಳ್ಳೆಯದು ಒಳ್ಳೆದು ನಿಮಗೆ ಮಕ್ಕಳ ಮುಖಾಂತರ ಸ್ನೇಹಿತರ ಮುಖಾಂತರ ಅಥವಾ ವಿದ್ಯೆಗೆ ಸಂಬಂಧಪಟ್ಟ ಅಥವಾ ನೀವು ಕಲಿತ ವಿದ್ಯೆಗೆ ಸಂಬಂಧಪಟ್ಟ ನಿಮಗೆ ಒಳ್ಳೆಯದಂತೂ ಆಗ್ಬೋದು ಅದೇ ರೀತಿ ಹನ್ನೆರಡನೇ ಮನೆ ರಿಸಲ್ಟ್ ಕೂಡ ಖರ್ಚು ವೆಚ್ಚಗಳು ಕೂಡ ಜಾಸ್ತಿ ಆಗ್ಬೋದು ಟ್ರಾವೆಲಿಂಗ್ ಕೂಡ ಆಗ್ಬೋದು ಬೇರೆ ಕಡೆಗೆ ಹೋಗ್ಬೋದು ಅಥವಾ ಆರೋಗ್ಯದಲ್ಲಿ ಸಮೇತ ಸಮಸ್ಯೆಗಳು ನಿರ್ಮಾಣ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಟ್ ಅದು ಯಾವ ಮಟ್ಟದಲ್ಲಿರ್ತವೆ ಎಂಬುದನ್ನು ಯಾರು ತೋರಿಸ್ಕೊಡ್ತಾರೆ ಮಂಗಳ ತೋರಿಸ್ಕೊಡ್ತಾರೆ ಮಂಗಳನ ಪೊಸಿಷನ್ ಉಂಟು ಜಾತಕದಲ್ಲಿ ಮಂಗಳ ಯಾವ ಪ್ಲೇಸಲ್ಲಿದ್ದಾರೆ ಯಾವ ಭಾವದಲ್ಲಿದ್ದಾನೆ ಯಾವ ರಾಶಿಯಲ್ಲಿದ್ದಾನೆ ಇದು ನಿಮಗೆ ಕನ್ಫರ್ಮ್ ಮಾಡುತ್ತೆ ಮಂಗಳನ ಒಂದು ರಿಸಲ್ಟ್ ಯಾವ ರೀತಿ ಬರುತ್ತೆ ನಿಮಗೆ ಅಂತ ಅದು ಕನ್ಫರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಓಕೆನಾಗ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಒಂದು ನಿಮಿಷ ಒಂದ್ ನಿಮಿಷ ನಮಸ್ತೆ ಅಮ್ಮ ಎಲ್ಲಿಂದ ಮಾತಾಡ್ತಿದ್ರಿ ಯಾರು ಮಾತಾಡ್ತಿದ್ರಿ ಹೇಳಿತಾಯಿ ಕನ್ಫರ್ಮ್ ಮಾಡಿ ಸರ್ ನಾವು ಅಜ್ಜಂಪುರದಿಂದ ಅಜ್ಜಂಪುರದಿಂದ ಮಾತಾಡ್ತೀವಿ ಓಕೆ ಓಕೆ ನಿಮ್ಮ ಹೆಸರು ಹೇಳಿ ತಾಯಿ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಮ್ಮ ಸ್ವಲ್ಪ ಮೆಲ್ಲ ಹೇಳಿಮ್ಮ ನಾನು ಇದ್ದೀನಿ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿ ಹೇಳಿ ತೊಂದರೆ ಇಲ್ಲ ಓಕೆನಾ ಇಪ್ಪತ್ತೆರಡರಾತ್ರಿ ಇಪ್ಪತ್ತ್ ಮೂರು ಬೆಳಿಗ್ಗೆ ಹಾಗೆ ಹೇಳ್ತಿರ್ತಾನೆ

ಅಂದ್ರೆ ಇಪ್ಪತ್ತೆರಡು ತಾರೀಕು ರಾತ್ರಿ ಇಪ್ಪತ್ಮೂರು ತಾರೀಕು ಬೆಳಿಗ್ಗೆ ಅಂತ ಹೇಳ್ತೀರಾ ರೈಟಾ ಆದ್ರೆ ಜ್ಯೇಷ್ಠ ನಕ್ಷತ್ರ ಬರುತ್ತಲ್ವ ತಾ ಏನ್ ಮಾಡೋಣ ಈಗ ಹೌದು ಹ್ಮ್ ಅದು ಜ್ಯೇಷ್ಠ ನಕ್ಷತ್ರ ತೋರಿಸಿ ಇನ್ನು ನಿಮ್ಗೆ ಮೂಲ ನಕ್ಷತ್ರ ಬರಬೇಕಾದ್ರೆ ಇನ್ನು ಫಾರ್ವರ್ಡ್ ಆಗ್ಬೇಕು ಇಪ್ಪತ್ತ್ ನಾಲ್ಕಕ್ಕೆ ಬರ್ಬೇಕು ಅದು ಹೌದು ಇಷ್ಟೊಂದು ಹೇಳ್ತೀನಮ್ಮ ನಿಮ್ಮ ಮಗನ ಓದಿನ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ ಅದು ಕೇಳುವುದಿಲ್ಲ ಅಂತ ಉಂಟು ಅದು ಆಗುವುದಿಲ್ಲ ಅಂತ ಉಂಟು ಮುಂದೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಅದರಲ್ಲೂ ಕೂಡ ಗಣಿತದ ವಿಚಾರಗಳಿದ್ದಾಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ ಅದು ಜಾತಕ ಏನೇ ಇರಲಿಮ್ಮ ನಾನು ನಿಮಗೆ ಪರಿಹಾರ ಹೇಳಿಕೊಡ್ತೀನಿ ಅಂತ ಇವತ್ತು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ನಿಮಗೇನೆ ಕನ್ಫರ್ಮ್ ಇಲ್ಲ ಜಾತಕ ಯಾವುದು ಅಂತ ರೈಟ್ ಯಾಕಂದರೆ ಇಪ್ಪತ್ತೆರಡು ರಾತ್ರಿ ಬೆಳಿಗ್ಗೆ ಇಪ್ಪತ್ತ್ಮೂರ ಇಪ್ಪತ್ತ್ಮೂರು ಬೆಳಿಗ್ಗೆ ಇಪ್ಪತ್ನಾಲ್ಕು ಅಂತ ಯಾಕಂದರೆ ಅದು ಜಾತಕ ಮಾಡಿರುವಂಥದ್ದು ಇಪ್ಪತ್ನಾಲ್ಕು ಬೆಳಿಗ್ಗೆಗೆ ಮಾಡಿರ್ತಾರ ಮರ್ತಾಯ್ತಾ

ಇಪ್ಪತ್ ಡೇ ಇಪ್ಪತ್ನಾಲ್ಕ ಬೀಳುತ್ತಲ್ಲ ಅದಲ್ಲ ಸರ್ ಇಪ್ಪತ್ತೆರಡನೇ ತಾರೀಕು ನೈಟ್ ಹುಟ್ಟಿರೋದು ಒಂದು ಹತ್ತಕ್ಕೆ ಅದು ಇಪ್ಪತ್ಮೂರಕ್ ಬೀಳುತ್ತಲ್ವಾ ಅಂತ ಮಧ್ಯರಾತ್ರಿ ಕರೆಕ್ಟಮ್ಮ ನಾನು ಅದನ್ನೇ ತಾಯಿ ನಾನು ಏನೂ ಮಾಡುವ ಹಾಗಿಲ್ಲ ನನ್ನ ಸಾಫ್ಟ್ವೇರ್ ಯಾವತ್ತೂ ಕೂಡ ಅದು ಸುಳ್ಳು ಅಂತ ಹೇಳಲಿಕ್ಕಿಲ್ಲ ನಾನು ಕೈಯಲ್ಲಿ ಅಲ್ಲ ತಾನೇ ಲೆಕ್ಕ ಮಾಡಿದ್ದು ಇದರ ಅರ್ಥ ಏನಂದರೆ ಎಲ್ಲೊಂದು ಕಡೆ ಬುಧನ ಪರಿಸ್ಥಿತಿ ಚೆನ್ನಾಗಿಲ್ಲ ಮನೆಯಲ್ಲಿ ಮನೆ ಬುಧನ ಪರಿಸ್ಥಿತಿ ಮಗನಿಗೆ ಮಗನಿಗೆ ಓದುವುದರ ಬಗ್ಗೆ ಚಿಂತೆ ಯಾವಾಗಲೂ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಅದರ ಜೊತೆಗೆ ಜಾತಕಲ್ಲಿ ಈಗ ಶುಕ್ರದಶ ನಡಿತು ಗೊತ್ತಿಲ್ಲ ನನಗೆ ಅದೀಗ ಲಗ್ನ ಚೇಂಜ್ ಆದಾಗ ಏನಾಗುತ್ತೆ ಅಂದರೆ ಮೇ ಬಿ ಶುಕ್ರದೇಶ ಬರ್ಬೋದಾಗ ಸೊ ಬಟ್ ನಾನು ಇಷ್ಟಂತೂ ಹೇಳ್ತೇನೆ ನಿಮಗೆ ಬುಧನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಬೇಕಮ್ಮ ಈಗ ನಿಮ್ಮ ಪ್ರಶ್ನೆ ಕೇಳಿಮ್ಮ ಏನು ಕೇಳಬೇಕು ನಿಮಗೆ ಹೇಳಿ ಗೊತ್ತಾಯ್ತಲ್ವ ಈಗ ಅದೇ ಪರಿಸ್ಥಿತಿ ಲೆಕ್ಕಾಚಾರನೇ ಇರಲ್ಲ ಗೊತ್ತಿಲ್ಲ ಹೇಗೆ ಹೋಗ್ಬೇಕಂತ ಮುಂದೆ ಹೋಗ್ಬೇಕಂತ ಗೊತ್ತಿಲ್ಲ ಓಕೆನಾ ನನ್ಗೆ ಒಂದು ಮಾತೇಳಿಮಾ ತೋ ತಿರುಪತಿಯ ಹರಕೆ ಏನಾದ್ರು ಬಾಕಿ ತಿರುಪತಿ ಇದೆ ತ ಅಲ್ಲಿ ಹೋಗಿ ಅದನ್ನು ತೀರಿಸಿ ಬನ್ನಿಮ್ಮ ಯಾವಾಗ ಯಾವಾಗಲ್ಲಿ ಬಹಳ ಫ್ರೀ ಆಗುತ್ತೆ ಆ ಮೂಮೆಂಟಲ್ಲಿ ಮಗನನ್ನು ಸಮೇತ ಕರ್ಕೊಂಡೋಗಿ ತಿರುಪತಿಯಲ್ಲಿ ಹುಂಡಿ ಕಾಣಿಕೆ ಹಾಕಿ ಬನ್ನಿಮ್ಮ ಆ ನಂತರದ ದಿನಗಳು ತುಂಬಾ ಆಶಾದಾಯಕ ಆಗ್ತವೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ದೇವರ ಫೋಟೋ ಇದ್ದರೆ ಕಡಿಮೆ ಮಾಡಬೇಕಾದಿತ್ತಮ್ಮ ಆನಂತರ ಮನೆಯಲ್ಲಿ ನೀವು ಎಲ್ಲೆಲ್ಲ ಹೋಗಿ ಈ ತೀರ್ಥ ಪ್ರಸಾದ ಎಲ್ಲ ತಂದಿರ್ತೀರಮ್ಮ ಅದನ್ನು ಸ್ಟಾಕ್ ಮಾಡಿಕೊಂಡು ಇಟ್ಟಿದ್ದರೆ ಅದನ್ನು ಅದರಿಂದ ತೆಗೆದು ಬಿಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ಬುಧವಾರ ಬುಧವಾರ ದಿವಸ ಐನೂರು ಗ್ರಾಮ್ ಹೆಸರು ಕಾಳನ್ನು ಅಂದರೆ ಮಂಗಳವಾರ ದಿವಸ ರಾತ್ರಿ ಐನೂರು ಗ್ರಾಮ್ ಹೆಸರು ಕಾಳನ್ನು ನೀರಲ್ಲಿ ಹಾಕಿಟ್ಟು ಬುಧವಾರ ದಿವಸ ಇವನ ಕೈಯಿಂದ ಯಾವುದಾದರೂ ಹಸುವಿಗೆ ಮಾಡಿಮ್ಮ ಖಂಡಿತವಾಗಿ ಆ ಒಂದು ವಿದ್ಯೆಯಲ್ಲಿ ಬಂದ ಸಮಸ್ಯನು ಸ್ಟಾರ್ಟಾಗ್ತಮ್ಮ ಬಟ್ ಇನ್ನೊಂದು ಮಾತಾತೆಯಲ್ಲಿ ಏನಾಗುತ್ತೆ ಪಂಚಮಾಧಿಪತಿ ವ್ಯವಸ್ಥಾನದಲ್ಲಿ ಬಂದಿದ್ದಾನೆ ಗೊತ್ತಿಲ್ಲ ನಂಗೆ ಇದನ್ನು ಶಕುನಾಂತ ನಾನು ಇಟ್ಕೊಂಡಾಗ ಪಂಚಮಾಧಿ ವ್ಯವಸ್ಥಾನ ಪಂಚಮದಿ ರಾಹು ಅದರ ಅದರ್ಥ ಸ್ನೇಹಿತರು ಮತ್ತೆ ಮೊಬೈಲ್ನಿಂದ ಸ್ವಲ್ಪ ದೂರ ಇರಬೇಕಾದಂತ ಉಂಟಮ್ಮ ಅಷ್ಟು ಮಾಡ್ಕೊಂಡಾಗ ಪರವಾಗಿಲ್ಲ ಚೆನ್ನಾಗಿರ್ತಾನೆ ನನಗೆ ಅಂಟ್ಮೆಂಟ್ ಕೊಡ್ತೀನಿ ಸರ್ ಬಗ್ಗೆ ತುಂಬಾ ಅಥವಾ ಅಮ್ಮ ನನ್ನ ಪರ್ಸನಲ್ ನಂಬರ್ ಗೆ ಕಾಲ್ ಮಾಡಿ ಮಾತಾಡಿಮಾ ಏನ್ ಮಾಡ್ಬೇಕು ಅನ್ನೋ ನೋಡೋಣ ಮತ್ತೆ ಓಕೆನಾ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗ್ಬನ್ನಿ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ತಾಯಿ ಇಲ್ಲಿ ಕುತ್ಕೊಂಡು ಹೇಳಕ್ ಆಗತ್ತಾ ರೈಟ್ ದಯವಿಟ್ಟು ನಿಮ್ಮ ನಿಮ್ಮ ಜಾತಕವೊಮ್ಮೆ ಕಂಪ್ಯೂಟರೈಸ್ ಆಯ್ತಾ ಆಯಿತಾ ಏನಾಗುತ್ತೆ ಈಗ ನೋಡಿ ಅವರು ಹೇಳಿದ್ರಲ್ವ ಅವರು ಇಪ್ಪತ್ತ್ ತಾರೀಕು ಇಪ್ಪತ್ನಾಲ್ಕು ಬೆಳಿಗ್ಗೆ ಅಂತ ಮಾಡ್ಕೊಂಡಿದ್ದಾರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದು ಮೂಲ ನಕ್ಷತ್ರ ಬರುವುದೇ ಇಲ್ಲ ರೈಟ್ ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಇರ್ತದೆ ಆಟಕ್ಕ ಅಲ್ಲಿ ಅದು ಏನು ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿ ರೈಟಾ ಕೆಲವೊಂದು ಬಾರಿ ನಾವೇನೋ ತಪ್ಪು ಜಾತಕವನ್ನು ಇಟ್ಕೊಂಡು ತಪ್ಪೇ ಪ್ರೆಡಿಕ್ಷನ್ ಕೇಳಿಸ್ಕೊಂಡು ಬರ್ತೇವೆ ಓಕೆನಾ ಇಂಥ ಪರಿಸ್ಥಿತಿ ನಮಗೆಲ್ಲ ಜಾತಕಂತೂ ಬೇಕಾಗಿಲ್ಲ ಅವರ ಮಾತಿನಿಂದ ಗೊತ್ತಾಗುತ್ತೆ ಯಾವ ಪ್ಲಾನೆಟ್ಸ್ ಅವ್ರಿಗೆ ಆಗಿದೆ ಅಂತ ಅಷ್ಟೇ ಸಾಕು ನಾನು ಹೇಳಿದ ಪರಿಹಾರ ಮಾಡಿದರೆ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಅಂತೂ ಆಗಿ ಆಗುತ್ತೆ ಬಟ್ ಮಾಡಬೇಕು ಮನಸ್ಸಿಟ್ಕೊಂಡು ಇದು ವಿಷಯ ಓಕೆ ಗೊತ್ತಾಯಿತು ನಮ್ಮ ಧನುರ್ ಲಗ್ನಕ್ಕೆ ನಮ್ಮ ಮಾತು ಲಗ್ನದ ವಿಚಾರ ಓಕೆ ಹಾಗಾದ್ರೆ ಕುಜ ದಶೆ ಬಂದಾಗ ಎಲ್ಲೊಂದು ಕಡೆ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಾಬ್ಲಮನ್ನು ಅನ್ನು ಆಗಿ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ಬರುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ತುಂಬಾ ಜಾಸ್ತಿ ಕುಜನ ಪೊಸಿಷನ್ ಚೆನ್ನಾಗಿರಬೇಕು ಅದರ ಜೊತೆಗೆ ಆ ಕುಜನಿಗೆ ಗುರುವಿನ ದೃಷ್ಟಿ ಏನಾದರೂ ಬಂತು ಅಂತ ಆದಾಗ ಕುಜ ದಶೆಯಲ್ಲಿ ಪ್ರಾಸ್ಪರಿಟಿ ಬರುತ್ತೆ ಅನ್ಯತಾ ಬರಲ್ಲ ಒಟ್ಟಾರೆ ನಿಮಗೆ ಕುಜ ದಶೆಯಲ್ಲಿ ವಿಶೇಷವಾಗಿ ನೋಡಬೇಕಾದ್ರೆ ಫ್ರೆಂಡ್ಸ್ ಲೆವೆಲಲ್ಲಿ ತುಂಬಾ ಚೆನ್ನಾಗಿ ಒಂದು ನಿಮಗೆ ಸಪೋರ್ಟ್ ಸಿಗುವಂಥ ಯೋಗ ಭಾಗ್ಯ ತೀರಾ ಜಾಸ್ತಿ ಭಾಗ್ಯಕ್ಕೆ ಬಲ ವಿದೇಶಕ್ಕೆ ಹೋಗುವಂಥ ಬಲ ಆ ವಿದೇಶಕ್ಕೆ ಹೋಗುವವರಿಗೆ ಕುಜನ ದೇಶೆ ತುಂಬಾ ಕೆಲಸ ಮಾಡುತ್ತೆ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ವಿದೇಶಕ್ಕೆ ಹೋಗ್ಬೋದು ನೀವು ವಿದೇಶ ಟ್ರಾವೆಲಿಂಗ್ ಮಾಡ್ಬೋದು ನೀವು ದೂರ ಹೋಗ್ಬೋದು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ಬೋದು ನೀವು ಇದೆಲ್ಲ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಮಾಡ್ಬೋದು ಓಕೆ ರೈಟ್ ನೆಕ್ಸ್ಟ್ ಬಂದ್ಬೇಡಕ್ಕೆ ಚಂದ್ರದೇಶ ಬಂದಾಗ ಚಂದ್ರದೇಶ ತುಂಬ ಫೇವರಬಲ್ ಕೆಲಸ ಅಂತ ಹೇಳೋಕ್ಕಾಗಲ್ಲ ಚಂದ್ರನ ರಾಶಿ ಬಂದು ಅಷ್ಟಮದಲ್ಲಿ ಇರ್ತದೆ ಹಾಗಾದರೆ ಅಷ್ಟಮ ಸನ್ನ ನೋಡಿ ಚಂದ್ರದೇಶ ಬಂದಾಗ ಮನೆ ಮಾಡೋ ವಿಚಾರದಲ್ಲಿ ಪ್ರೊಸೀಡಂತೂ ಆಗ್ತೀರಾ ಮನೆ ಮಾಡ್ತೀರಾ ನಿಮಗೆ ಆ ಚಂದ್ರದೇಶ ಬಂದಾಗ ವಿಶೇಷವಾಗಿ ಗುರು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಏನುಂಟು ನೋಡಿ ಅದರ ಬಗ್ಗೆ ಜಾಸ್ತಿ ನೀವು ಚಿಂತೆ ಮಾಡ್ತೀರಾ ನೀವು ಥಾಟ್ಸ್ ತಗೊಂಡು ಹೋಗ್ತೀರಿ ಗುರು ಹಿರಿಯ ಬಂದ ಆಸ್ತಿ ಏನುಂಟು ಅದು ನಮಗೆ ಬೇಕಪ್ಪ ಅಲ್ವಾ ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತೀರಾ ನಿಮ್ಮ ಚಂದ್ರದಶೆ ಸ್ಟಾರ್ಟ್ ಆದಾಗ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ಆ ಮೂಮೆಂಟಲ್ಲಿ ಆ ಕೆಲಸ ಕೂಡ ಆಗ್ಬೋದು ನಿಮಗೆ ಅಥವಾ ಇನ್ನೊಂದು ವಿಚಾರ ಏನುಂಟು ಇದರಲ್ಲಿ ನಿಮಗೆ ಮನೆ ಮಾಡಬೇಕಂದಾಗ ಹಿರಿಯರಿಂದ ಬಂದಂಥ ಆಸ್ತಿಯನ್ನು ಉಪಯೋಗ ಮಾಡ್ಕೊಂಡು ಮನೆ ಮಾಡ್ತೀರಿ ಚಂದ್ರದಶೆಯಲ್ಲಿ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಒಂದು ಒಂದು ವಿಷಯ ಅಂತ ನೆನಪಿಟ್ ಯಾವಾಗ ಚಂದ್ರದೇಶ ಸ್ಟಾರ್ಟ್ ಆಗೋದಲ್ಲ ಚಂದ್ರದೇಶ ಬರುತ್ತೆ ಇವರೆಲ್ಲ ಟ್ರಾವೆಲಿಂಗ್ ಮಾಡ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಕ್ಲೆನ್ಸಿಂಗ್ ಆಗ್ತಾರೆ ಕ್ಲೆನ್ಸಿಂಗ್ ಮಾಡ್ಕೊಳ್ತಾರೆ ಆ ಟೋಟಲಿ ಕ್ಲೆನ್ಸಿಂಗ್ ಆಗ್ತಾರೆ ಚಂದ್ರ ಅಂದರೆ ನೀರು ಅಲ್ವಾ ನಾವು ಯಾವುದೇ ರೀತಿಯಲ್ಲಿ ಕೂಡ ಕ್ಲೆನ್ಸಿಂಗ್ ನೀರನ್ನು ಹಾಕೊಂಡು ಸ್ನಾನ ಮಾಡೋದು ನೀರನ್ನು ಹಾಕ್ಕೊಂಡಾನೆ ಚಂದ್ರ ದೇಶ ಬಂದಾಗ ನಿಮ್ಮನ್ನು ಸ್ನಾನ ಮಾಡಿಸ್ತಾನತ ರೈಟ್ ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡಿಸ್ತಾನತ ಬಾಡಿಯಲ್ಲಿ ಹಿಡಿದು ಎಲ್ಲ ಕಡೆ ಕೂಡ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಪ್ರಯತ್ನದ್ದು ಮಾಡ್ತಾನೆ ಇದೊಂದು ವಿಚಾರ ಆಯಿತು ಅಂದರೆ ಕಚರೆ ಎಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಚರೆ ಎಲ್ಲ ಒಂದು ಸೈಡಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಆದರೆ ಅಲ್ಲಿ ನಿಮಗೆ ಪ್ರಮೋಷನ್ ಆಗುವಂಥದ್ದು ಅಲ್ಲಿಂದ ನಿಮಗೆ ಎಲ್ಲೊಂದು ಕಡೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗುವಂಥದ್ದು ಬೇರೆ ಕೆಲಸ ಹುಡುಗಿ ಬೇರೆ ಕಡೆಗೆ ಹೋಗುವಂಥದ್ದು ದೂರ ಟ್ರಾವೆಲಿಂಗ್ ಮಾಡುವಂಥದ್ದು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ದರ್ಶನ ಮಾಡುವಂಥದ್ದು ಇದೆಲ್ಲ ಯೋಗ ಭಾಗ್ಯ ಕ್ರಿಯೇಟ್ ಆಗದೆ ಚಂದ್ರ ದರ್ಶನ ನಡೆದಾಗ ನಿಮಗೋಸ್ಕರ ಬಟ್ ಚಂದ್ರ ದರ್ಶನ ನಡೆದಾಗ ತೊಂದರೆ ಕೂಡ ಇರ್ತದೆ ತಾಯಿ ಆರೋಗ್ಯ ವಿಶೇಷ ರೀತಿಯಲ್ಲಿ ಇಲ್ಲಿ ಇನ್ಫ್ಲೆನ್ಸ್ ಆಗುತ್ತೆ ಅಂದರೆ ಇಂಡಿಕೇಶನ್ ಅದ್ರ ಬಗ್ಗೆ ನೋಡೋಕೆ ಪ್ರಯತ್ನ ಮಾಡಿಪ್ಪ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ಈಗ ಏನು ಮಾಡೋ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ನಮಸ್ತೆ ಸುಶ್ಮಿತಾ ಅಂತ ಬೆಳಗಾಮಿಂದ ಮಾತಾಡ್ತಾ ಇರೋದು ಸುಷ್ಮಿತಾ ಅವ್ರು ಬೆಳಗಾಮಿಂದ ಹೇಳಿ ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ

ಶನಿ ದೇಶ ಶನಿ ಇದ್ದಾನೆ ಶತಭಿಷ ನಕ್ಷತ್ರ ನಕ್ಷತ್ರಾಧಿಪತಿ ಸಪ್ತಮದಲ್ಲಿ ಸಪ್ತಮದಲ್ಲಿ ಇದ್ಕೊಂಡು ರಾಹು ಓಕೆ ಸೊ ನೀವು ಹೇಳಿದಾಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತೆ ಮತ್ತೆ ನಿಮ್ಮ ನಿಮ್ಮ ಮದುವೆ ಆಯ್ತಮ್ಮ ಎಷ್ಟು ಸಮಯ ಆಯಿತು ಅಷ್ಟೇ ಅಲ್ವಾ ಓಕೆ ಮದುವೆ ಮಾಡಿಸ್ತಾನಂತ ಇಂಡಿಕೇಶನ್ ಅಷ್ಟೇ ಬೇರೆ ಏನಿಲ್ಲ ಓಕೆ ಮದುವೆ ಅಂತೂ ಆಗಿದೆ ಬಿಡಿ ಓಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಆಗ್ತಾ ಉಂಟಮ್ಮ ನಿಮ್ಮ ಪ್ರಕಾರ ಸ್ವಲ್ಪ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತಾ ಇಲ್ಲ

ಓಕೆ ಸಿಕ್ಸ್ ಮಂತ್ ಆದಾಗ ನಾನು ಪರಿಹಾರ ಹೇಳಿಕೊಡ್ತೀನಮ್ಮ ಸೋದರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಯಾಕಂದರೆ ಮಾರ್ಕಾಧೀಶ ವಿಶೇಷ ರೀತಿಯ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಶುಕ್ರ ಭುಕ್ತಿ ಬಂದ ನಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಿಮಗೆ ಶನಿ ಭಕ್ತಿ ಅಲ್ಲೆಲ್ಲ ಶನಿ ಭಕ್ತಿ ಶನಿ ದಶೆ ನಡೆಯುವಾಗ ಆತ ಮದುವೆ ಸ್ಥಾನದ ಇಂಡಿಕೇಷನ್ ಇರ್ತದೆ ಮದುವೆ ಅಂತೂ ಆಗಿದೆ ನಿಮಗೆ ಬಟ್ ಶುಕ್ರ ಭುಕ್ತಿ ಬಂತಲ್ಲೂ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ನೀವೇನು ಮಾಡಿ ಗೊತ್ತಾ ನೀವೇನು ಮಾಡಿ ಅಂದರೆ ಈ ತೊಗೋರ್ ಇದೆಯಲ್ಲಮ್ಮ ಇದೆಲ್ಲಮ್ಮ ತೊಗರಿ ಒಂದು ಹಿಡಿ ತೊಗರಿ ಬೇಳೆನ ಇಟ್ಕೊಂಡು ಒಂದು ಹಿಡಿ ತೊಗರಿ ಬೇಳೆ ಒಂದು ಮುಷ್ಟಿ ಬೇಕು ಒಂದು ಮುಷ್ಟಿ ಬೇಳೆ ಇಡೀ ಬಾಡಿಗೆ ನಿಮ್ಮ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನ ಎಲ್ಲಿಯಾದ್ರು ದೂರ ಬಿಸಾಡಿತಾ ಇರೋ ರೈಟ್ ಪ್ರತಿದಿನ ಮಾಡ್ಬೇಕಮ್ಮ ಅಥವಾ ಅದರ ಜೊತೆಗೆ ಮನೆಯಲ್ಲಿ ನೀವು ದಕ್ಷಿಣದ ಭಾಗವನ್ನು ತೊಂದರೆ ದಕ್ಷಿಣದ ಭಾಗವನ್ನು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದೆ ದಕ್ಷಿಣ ಭಾಗದಲ್ಲಿ ನಿಮ್ಮ ಮನೆಯ ದಕ್ಷಿಣದ ಭಾಗ ಸರೀರದಲ್ಲಿಮ್ಮ ಪ್ರಾಬ್ಲಮ್ ಇರ್ತದೆ ಮನೆಯಲ್ಲಿ ಅಗ್ನಿ ತತ್ವ ಉಂಟಮ್ಮ ಅದು ಅಗ್ನಿ ತತ್ವ ವೀಕ್ ಆಗಿರೋದರಿಂದ ನೋಡಿ ನಿಮ್ಮ ನಿಮ್ಮ ತುಂಬ ಡಲ್ ಆಗಿಬಿಟ್ಟಿದೆ ಅದರ ಅದರ ಅರ್ಥ ಏನಂದರೆ ತತ್ವ ವೀಕ್ ಆಗಿದೆ ಅಂತ ಅರ್ಥಮ್ಮ ಓಕೆ ಅದು ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಮಾಡಿದೆ ಅದು ನಿಮಗೆ ನಿಮ್ಮ ಪ್ರಾಪರ್ಟಿ ಇರ್ಬೋದು ಹಣಕಾಸು ಇರ್ಬೋದು ಗಂಡನ ವಿಚಾರ ಇರ್ಬೋದು ಯಾವುದೇ ವಿಚಾರ ದೊಡ್ಡ ದೊಡ್ಡ ಅದರ ಜೊತೆಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆಲ್ಲವನ್ನು ಕೂಡ ಕುಜ ಕೊಡ್ತಾನಮ್ಮ ಅದಕ್ಕೆ ಕುಜನಿಗೆ ಬೇಕಾಗಿ ನಾನು ಈ ಸಣ್ಣ ಒಂದು ಪರಿಹಾರ ಹೇಳಿದ್ದೀನಿ ತಾಯಿ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನೂ ಬೇಕಾದರೆ ನೀವೇನು ಮಾಡ್ಕೊಳ್ಬೋದು ಸ್ವಲ್ಪ ತುಪ್ಪವನ್ನು ಶುಕ್ರವಾರ ದಿವಸ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬನ್ನಿ ನಾಳಿನ ದಿನ ಹೋಗಿ ಅದರಲ್ಲೂ ಕೂಡ ಅದನ್ನು ಒಂದು ಆರು ವಾರಗಳ ಕಾಲ ಮಾಡ್ಕೊಳ್ಳಿ ಇದರ ಮುಖಾಂತರ ನಿಮಗೆ ಒಂದು ಒಳ್ಳೆ ದಾರಿ ಕಂಡು ಬರ್ತದೆ ಡಾಕ್ಟ್ರ್ ಏನು ಸಲಹೆ ಮಾಡ್ತಾರೆ ಅದನ್ನು ಸಲಹೆನ ಚಾಚು ತಪ್ಪದೆ ಫಾಲೋ ಮಾಡಿಮ್ಮ ಗೆದ್ದು ಬಿಡ್ತೀರ ಒಳ್ಳೆದಾಗ್ಲಿದ್ದ ರೈಟಾ ಎಸ್ ಅಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ ಓಕೆ ರೈಟ್ ಬಂದ್ಬೇಡ ಓಕೆ ಈಗೇನು ಮಾಡೋಣ ನಾನು ಮಂಗಳೂರಲ್ಲಿ ನಮ್ಮ ಒಂದು ಆಫೀಸ್ ಓಪನ್ ಆಗಿದೆಪ್ಪ ಸೊ ಅದರ ವಿಳಾಸವನ್ನು ಜಸ್ಟ್ ನೋಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾ ವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಧನುಲಗ್ನಕ್ಕೆ ದರ್ಶನ ನಡೆದಾಗ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಚಂದ್ರನ ಪೊಸಿಷನ್ ಚೆನ್ನಾಗಿರ್ಬೇಕು ಆಗ ಪರವಾಗಿಲ್ಲ ಅಂದರೆ ಆದರೂ ಕೂಡ ಎಷ್ಟಾದರೂ ಅಷ್ಟಮಾಧಿಪತಿ ನಿಮ್ಮನ್ನು ಅಳಿಸ್ತಾನೆ ಆತ ನಿಮಗೆ ಪೀಡೆ ಕೊಡ್ತಾನೆ ತೊಂದರೆ ಕೊಡ್ತಾನೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ಯಾವಾಗೆಲ್ಲ ಮನೆ ಮಾಡ್ಬೇಕಂತ ಹೋಗ್ತೀರಾ ಅವಾಗೆಲ್ಲ ಪೀಡೆ ಕ್ರಿಯೇಟ್ ಮಾಡ್ತಾನೆ ಯಾವಾಗ ವಾಹನ ಖರೀದಿ ಮಾಡಬೇಕಂತ ಹೋಗ್ತೀರಾ ಅವಾಗೆಲ್ಲ ಪೀಡೆ ಕ್ರಿಯೇಟ್ ಮಾಡ್ತಾನೆ ಯಾವಾಗೆಲ್ಲ ಜಾಗ ಖರೀದಿ ಮಾಡಬೇಕು ಆವಾಗೆಲ್ಲ ಪೀಡೆ ಕ್ರಿಯೇಟ್ ಮಾಡ್ತಾನೆ ಯಾವಾಗೆಲ್ಲ ತಾಯಿಯ ವಿಚಾರ ಬಂದ್ಬಿಟ್ಟು ಆವಾಗೆಲ್ಲ ಪೀಡೆ ಕ್ರಿಯೇಟ್ ಮಾಡ್ತಾನೆ ಅಥವಾ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಕೂಡ ನಿಮಗೆ ಈ ಒಂದು ಪಾರ್ಟಿನ ಕ್ಲೆನ್ಸಿಂಗ್ ಆಗುವ ಸಾಧ್ಯತೆಗಳು ತೀರಾ ತೀರಾಜ ಅಂದರೆ ಕೆಲವೊಮ್ಮೆ ಸಮಸ್ಯೆಗಳು ಅಲ್ಲಿ ಎದ್ದುಕೊಂಡೇ ನೀವು ಬರಬೇಕಾದಂತ ಅನಿವಾರ್ಯತೆ ಬೇಕಾದರೆ ನೀವು ನೋಡ್ಕೊಳ್ಳಿ ಆ ನಮ್ಮ ಧನುರ್ ಲಗ್ನದ ಅವರಿಗೆ ಮನೆ ವಿಚಾರದಲ್ಲಿ ಸ್ಯಾಟಿಸ್ಫೈಡ್ ಇರುವುದೇ ಇಲ್ಲ ಮನೆ ವಿಚಾರ ಜಾಗದ ವಿಚಾರ ಯಾವುದು ಕೂಡ ಸ್ಯಾಟಿಸ್ಫೈಡ್ ಅಂತೂ ಇರುವುದಿಲ್ಲ ಅವರಿಗೆ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ಹೊತ್ತುಕೊಂಡೇ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದ್ದೇ ಇರ್ತದೆ ಅದು ಕೂಡ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸಲ್ಲಿ ವಿಶೇಷ ರೀತಿಯಲ್ಲಿ ಅದರ ಬಗ್ಗೆನೇ ಚಿಂತೆ ಮಾಡಿಕೊಂಡು ತುಂಬಾ ಅವರು ಟೆನ್ಷನ್ ಮಾಡ್ಕೊಳ್ತಾರೆ ಆಮ್ ತುಂಬ ಚಿಂತೆ ಮಾಡ್ಕೊಳ್ತಾರೆ ಮನೆ ವಿಚಾರದಲ್ಲಿ ಓಕೆನಾ ನಂಗೆ ಗೊತ್ತಾಯಿತು ಅಂತ ಇಟ್ಕೊಂಡು ನಿಮಗೆ ಧನುರ್ ಲಗ್ನ ಆಗಿದ್ರೆ ಅದನ್ನು ನೀವು ಅಂತ ನೋಡಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಬುದ್ಧ ದಶೆ ಬಂದಾಗ ಪರವಾಗಿಲ್ಲ ಬುದ್ಧ ದಶೆ ಬಂದಾಗ ಬಟ್ ಈ ಜಾತಕಕ್ಕೆ ಬುಧನಿಂದ ತುಂಬ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡುವ ಹಾಗಿಲ್ಲ ಯಾಕಂದರೆ ಧನುರ್ ಲಗ್ನ ಲಗ್ನಾಧಿಪತಿ ಗುರು ಗುರು ಮತ್ತು ಬುಧನಿಗೆ ಮೊದಲೇ ಶತ್ರುತ್ವ ಅದರಿಂದಾಗಿ ಒಂದು ಗುರು ಬಂದು ಆಕಾಶತ್ವ ಪ್ಲಾನೆಟ್ ಚ ಬುಧ ಬಂದು ಪೃಥ್ವಿ ಪ್ಲಾನೆಟ್ಸ್ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲೊಂದು ಟಕ್ರಾವ್ ರೈಟ್ ಅಥವಾ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದೆ ಇಲ್ಲ ಅಂತೇನಿಲ್ಲ ಬುಧನಿಗೆ ತುಂಬ ಬಲ ಕಡಿಮೆ ಆಗುತ್ತೆ ಬುಧ ತನ್ನ ಬಲವನ್ನು ಅಸ್ತಿತ್ವವನ್ನು ಕೆಲವೊಂದು ಬಾರಿ ಕಳ್ಕೊಳ್ತಾನೆ ಸೊ ಬಟ್ ಬುಧ ದೇಶ ಬಂದಾಗ ರಿಸಲ್ಟ್ ಏನಿರ್ತದೆ ಯಾರಿಗೆ ಮದುವೆ ಆಗಿಲ್ಲ ಮದುವೆ ಮಾಡಿಸ್ತಾನೆ ಟ್ರಾವೆಲಿಂಗ್ ಮಾಡಬೇಕು ಟ್ರಾವೆಲಿಂಗ್ ಮಾಡಿಸ್ತಾನೆ ವಿದೇಶಕ್ಕೆ ಹೋಗಿ ವಿದೇಶಕ್ಕೆ ಹೋಗುವಂತೆ ಮಾಡ್ತಾನೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕುವಂತೆ ಮಾಡ್ತಾನೆ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡ್ತಾನೆ ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸನ್ನು ಕೂಡ ಕೊಟ್ಟು ಬಿಡ್ತಾನೆ ಸೊ ಇಂಥದ್ದೆಲ್ಲ ಪರಿಸ್ಥಿತಿಯನ್ನು ಬುಧ ಮಹಾರಾಜ ಕ್ರಿಯೇಟ್ ಮಾಡಿ ಮಾಡ್ತಾನೆ ರೈತನೇ ಓಕೆ ಅಷ್ಟು ಸುಲಭ ಅಂತ ಅಲ್ಲ ಆ ಮೂಮೆಂಟಲ್ಲಿ ನಮ್ಮ ನೋಡಿ ಬುಧನನ್ನು ಕಂಟ್ರೋಲ್ ಮಾಡೋಕೆ ಇರುವಂತಹ ಏಕೈಕ ಅಸ್ತ್ರ ನಿಮ್ಮ ಮಾತುಕತೆ ಓಕೆನಾ ನಿಮ್ಮ ಮಾತುಕತೆ ನಿಮ್ಮ ಕಮ್ಯುನಿಕೇಷನ್ ನೀವು ಕಮ್ಯುನಿಕೇಶನನ್ನು ಚೆನ್ನಾಗಿ ಇಟ್ಕೊಂಡ್ರಿ ಅಮ್ಯುನಿಕೇಷನನ್ನು ಚೆನ್ನಾಗಿ ನೀವು ಮಾಡಿದ್ರಿ ಪ್ರಯತ್ನ ಮಾಡಿದ್ರಿ ಎಲ್ಲರ ಜೊತೆ ಕೂಡ ಬೆರೆತುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಬುಧನಿಂದ ಯಾವುದೇ ಅಂಥ ಸಮಸ್ಯೆಗಳಂತೂ ಕ್ರಿಯೇಟ್ ಆಗಲ್ಲ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಬುಧ ಕೆಟ್ಟೋಗಿದ್ದಾನೆ ಈಗ ಧನುಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಬುಧನಿಂದ ಒಳ್ಳೆ ರಿಸಲ್ಟ್ ಬರ್ತಾನೆ ಇಲ್ಲ ಅಂತ ಇಟ್ಕೊಳ್ಳಿ ಹೇಗೆ ಗೊತ್ತಾಗುತ್ತೆ ನಿಮಗೆ ಬುಧನಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ ಒಂದನೇದಾಗಿ ನಿಮಗೆ ಪುಸ್ತಕ ಓದ್ಲಿಕ್ಕೆ ಮನಸ್ಸೇ ಬರಲ್ಲ ನೀವು ಪುಸ್ತಕವನ್ನು ತೆಗೆದಿಟ್ಟರೆ ತೆಗೆದ್ರೇ ಸಾಕು ಬೇಡಪ್ಪ ಅಂತ ಒಂದು ಸೈಡಲ್ಲಿ ಇಟ್ಟು ಬಿಡ್ತೀರ ಬರೀಲಿಕ್ಕೆ ಅಂದು ನಿಮ್ಮಿಂದ ಆಗೋಲ್ಲ ಬರೆಯುವಂಥ ವಿಚಾರಗಳೇ ಇರುವುದಿಲ್ಲ ಆನಂತರ ಬುಕ್ಸ್ ಏನಿರ್ತದೆ ಅಲ್ಲಿ ಇಲ್ಲಿ ಚಲ್ಲಂಪಿಲ್ಯಾಗೆ ಬಿದ್ದಿರ್ತದೆ ಒಂದಷ್ಟು ಅಲ್ಲಿ ಒಂದಷ್ಟು ಇಲ್ಲಿ ಇನ್ನೆಲ್ಲೋ ಅದಕ್ಕೊಂದು ಅಂತ ಇರುವುದೇ ಇಲ್ಲ ಅಂತ ಹೇಳ್ಕೊಳ್ಳೋದು ಇಂಥ ಒಂದು ಪರಿಸ್ಥಿತಿ ಇನ್ನು ಕೆಲವೊಮ್ಮೆ ನಿಮಗೆ ಆ ಸಾಮಾನು ತಂದು ಚೀಟಿಯಲ್ಲಿ ಇರ್ತದಲ್ಲ ಅದು ನಿಮ್ಮ ಲಾಂಡ್ರಿಯ ಚೀಟಿ ಇರ್ಬೋದು ಸಾಮಾನು ಚೀಟಿ ಇರ್ಬೋದು ಅಥವಾ ಕೆಲವು ವಿಸಿಟಿಂಗ್ ಅದೆಲ್ಲ ಒಂದು ಗುಂಪು ಮಾಡಿ ಅಥವಾ ಅದನ್ನೆಲ್ಲ ಒಂದು ಕಚರ ಮಾಡಿ ಒಂದು ಕಡೆ ಇಟ್ಟಿರ್ತೀರ ನೀವು ರೈಟ್ ಸೊ ಇದರ ಅರ್ಥ ಏನು ನಿಮ್ಮ ಬುಧ ಸರಿ ಇಲ್ಲ ಅಂತ ಬುಧ ಚೆನ್ನಾಗಿದ್ದಾನೆ ಅದೆಲ್ಲ ಮೇಂಟೈನ್ ಆಗಿರ್ತದೆ ಬುಧ ಚೆನ್ನಾಗಿಲ್ಲ ಅದು ಮೇಂಟೈನ್ ಆಗಲ್ಲ ಇಂಥ ಒಂದು ಪರಿ ಓಕೆನಾ ಸೊ ಇದರ ಮುಖಾಂತರ ನೋಡ್ಕೊಳ್ಬೋದು ಬುಧನ ಪೊಸಿಷನ್ ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ರೈಟ್ ತಾನೆ ಬಟ್ ಬುಧ ದೇಶೆ ಬುಧ ಭುಕ್ತಿ ಬುಧನ ಅಂತರ ಬಂದಾಗ ನಮ್ಮ ಧನು ಲಗ್ನದವರಿಗೆ ಮದುವೆ ಮಾಡಿಸ್ತಾನೆ ಕೆಲಸ ಕೆಲಸ ಕೊಡಿಸ್ತಾನೆ ದೂರ ಕಳಿಸ್ತಾನೆ ವಿದೇಶಕ್ಕೆ ಕಳಿಸ್ತಾನೆ ಇದೆಲ್ಲ ಮಾಡಿಯೇ ಮಾಡಿ ಅದ ಪರವಾಗಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುವಂಥದ್ದು ಟ್ರೈ ಮಾಡಿ ನೋಡಿ ಏನಪ್ಪ ರಿಸಲ್ಟ್ ಬರುತ್ತೆ ಬುಧ ನಮ್ಮ ಮುಖಾಂತರ ರೈಟಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ನನ್ನ ಹೆಸರು ಸುಧೀರ್ ಅಂತ ಹೇಳಿ ಮಂಗಳೂರಿಂದ ಸರ್ ಸುಧೀರ್ ಅವ್ರ ಎಲ್ಲಿಂದ ಮಂಗಳೂರು ಮಂಗಳೂರು ಓಕೆ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನೆಂಟು ಒಂದು ಹ್ಮ್ ನೈನ್ಟಿನ್ ಓಕೆ ಸಮಯ ಹೇಳಿ ಸಂಜೆ ಏಳು ಮೂವತ್ತರಿಂದ ಮೂವತ್ತೈದು ಸರ್ ಪಿ ಎಂ ಓಕೆ ಹುಟ್ಟಿದಲ್ಲಿ ಸರ್ ಆಕ್ಚುಲಿ ಹುಟ್ಟಿದ್ದು ದಾವಣಗೆರೆಯಲ್ಲಿ ಸರ್ ಆಗ ನನ್ನ ಪೇರೆಂಟ್ಸ್ ಅಲ್ಲಿ ಇದ್ರು ಹಾ ಪರವಾಗಿಲ್ಲ ಓಕೆ ನಿಮ್ಮದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕನಾ ಹೌದು ಸರ್ ಫೋರ್ಟಿ ಫೋರ್ ರನ್ನಿಂಗ್ ಆಗ್ತಾ ಉಂಟು ನಾಲ್ಕು ಗುರು ದೇಶ ನಡೀತಾ ಉಂಟು ಗುರು ಏನ್ ಮಾಡ್ತಾನಪ್ಪ ಗುರು ಮದುವೆ ಮಾಡಿಸ್ತಾನೆ ಮದುವೆ ಅಂತ ಆಗಿದೆ ಬಿಡಿ ನಿಮಗೆ ರೈಟಾ ಸೊ ಇಲ್ಲಿ ಏನಾಗುತ್ತೆ ಸರ್ ಯಾವಾಗಲೂ ಹೇಳಿ ಸರ್ ಮದುವೆ ಸರ್ ಓಕೆ ನಾನೆಲ್ಲಿ ಇಲ್ಲ ಅಂತ ಹೇಳಿದೆ ಯಾಕಂದ್ರೆ ಗುರುದೇಶ ಮದುವೆ ಮಾಡಿಸ್ತಾ ಅದನ್ನೆಲ್ಲ ಹೇಳಿದ್ರು ನಿಮ್ಗೆ ಗುರುದೇಶ ಮದುವೆ ಮಾಡಿಸ ಅಂತ ಅದು ಆಗಿದೆ ಅಂತ ಹೇಳಿದೆ ಓಕೆನಾ ಮುಗಿದೆ ಇಲ್ಲಿ ಏನಾಗುತ್ತೆ ಗೊತ್ತಾ ವಿಶೇಷವಾಗಿ ನಾನು ಹೇಳ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ ಇಲ್ಲಿ ಚಂದ್ರ ತುಂಬಾನೇ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ನಿಮ್ ಜಾತಕದಲ್ಲಿ ಈಗ ಫೋರ್ಟಿಯ ಸೀರೀಸ್ ನಡೀತಾ ಉಂಟು ಫೋರ್ಟಿಯ ಸಿರೀಸ್ ಆ ಶುಕ್ರ ಕೆಲಸ ಮಾಡ್ತಾನೆ ಶುಕ್ರ ಏನಿರ್ತಾನಪ್ಪ ಶುಕ್ರ ಬಂದು ನಿಮ್ಮ ಜಾತಕಕ್ಕೆ ಆತ ಸುಖಾಧಿಪತಿ ಅನಂತರ ಆತ ಲಾಭಾಧಿಪತಿ ಆದ್ರೆ ಮನೆ ವಿಚಾರ ಜಾಗದ ವಿಚಾರ ಮಕ್ಕಳ ವಿಚಾರ ಇದೆಲ್ಲ ತುಂಬಾನೇ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಸೊ ಮನೆ ವಿಚಾರ ವಿಶೇಷವಾಗಿ ಮನೆ ವಿಚಾರ ಜಾಗದ ವಿಚಾರ ಮಕ್ಕಳ ಆರೋಗ್ಯದ ವಿಚಾರ ಇದೆಲ್ಲ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಎಲ್ಲೋ ಒಂದು ಕಡೆ ಮುಂದೆ ಹೋಗಲಿಕ್ಕೆ ಆದರೂ ಕೂಡ ಅದು ನಿಮ್ಮನ್ನು ಅಂತ ಬಿಡುವುದಿಲ್ಲ ಅದು ಹಿನ್ನಡೆಯನ್ನು ಕೊಡ್ತದೆ ಏನೋ ಒಂದು ಏನೋ ಒಂದು ತೊಂದರೆ ಬಂದು ಹಿನ್ನಡೆಯನ್ನು ಅನುಭವಿಸ್ತಾನೆ ಹೋಗ್ತೀವಿ ರೈಟಾ ಹೌದು ಸರ್ ಈಗ ತೊಂದ್ರೆ ಅಲ್ವಾ ಅಂತ ಪರಿಸ್ಥಿತಿ ಪರಿಹಾರ ಹೇಳ್ತೇನೆ ನಿಮಗೆ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಈ ಜಾತಕ ಏನ್ ಗೊತ್ತಾ ಈ ಜಾತಕ ವಿಶೇಷವಾಗಿ ಸ್ವಲ್ಪ ಪಿತೃದೋಷ ಜಾತಕ ಇದು ಪಿತೃದೋಷಕ್ಕೆ ಪರಿಹಾರ ಹೇಳ್ಕೊಡ್ತೇನೆ ಮಾಡ್ಕೊಳ್ಳಿ ಆನಂತರ ಮೆಂಟಲ್ ಟೆನ್ಷನ್ ಯಾವಾಗ್ಲೂ ಕೂಡ ಯಾವಾಗಲೂ ಕೂಡ ನೀವು ಸುಖದಲ್ಲಿ ಇದ್ದದ್ದಂತ ಈ ಜಾತಕಂತೂ ತೋರಿಸ್ತಾ ಇಲ್ಲ ಆನಂದ್ರೆ ನಿಮ್ಮ ಅಮ್ಮ ಇದ್ದಾರಲ್ಲ ಅಮ್ಮ ಅವ್ರು ಬಹಳಷ್ಟು ಚಿಂತೆಯಲ್ಲಿದ್ದದ್ದು ಬಹಳಷ್ಟು ತೊಂದರೆನ ಅನುಭವಿಸಿದಂತ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಆನಂದ್ರ ನಿಮ್ಮ ತಂದೆ ಇದ್ದಾರಲ್ಲ ತಂದೆ ಆರೋಗ್ಯದ ವಿಚಾರದಲ್ಲಿ ಅನುಭವಿಸ್ತಾರೆ ಅನುಭವಿಸ್ತಾರ ಇಂಡಿಕೇಶನ್ ಉಂಟು ಸರ್ಕಾರ ವಿಚಾರ ಸೊ ನಾನೊಂದು ಪರಿಹಾರ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಒಂದು ಎರಡು ಮೂರು ಪರಿಹಾರ ಬೇಕು ನಿಮಗೆ ತೊ ಆಗ ಈ ಲೈಫಲ್ಲಿ ಲೈಫಲ್ಲಿ ಗೆಲ್ಲಿಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಈ ಪ ಮೊದ ಮನೆಯಲ್ಲಿ ಅನ್ನ ಮಾಡ್ತಿರಲ್ಲ ಮೊದಲನೇ ಅನ್ನವನ್ನು ತೆಗೆದಿಟ್ಟು ಏನು ಅನ್ನ ಮಾಡ್ತೀರ ಅನ್ನವನ್ನು ಸ್ವಲ್ಪ ತೆಗೆದಿಟ್ಟು ಒಂದು ಪ್ಲೇಟಲ್ಲಿ ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಆ ಪಿತೃದೋಷ ದೂರ ಆಗಲಿ ಅಂತ ನೆನೆಸ್ಕೊಂಡು ಪ್ರತಿದಿನ ಕಾಗೆಗೆ ಇಡಬೇಕು ಸರ್ ರೈಟಾ ಸರಿ ಸರ್ ನಿಮ್ಮ ಕುಟುಂಬದಲ್ಲಿ ಓಕೆ ಇದು ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕಂದ್ರೆ ಚಂದ್ರ ರಿಲೀಸ್ ಆಗಬೇಕು ಚಂದ್ರ ತುಂಬಾ ತೊಂದರೆಯಲ್ಲಿದ್ದಾನೆ ಚಂದ್ರನಿಗೆ ತುಂಬಾ ಪ್ರಾಬ್ಲಮ್ ಇದೆ ಈ ಜಾತಕದಲ್ಲಿ ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ ಈ ಚಂದ್ರ ಪ್ರಾಬ್ಲಮ್ ಇರೋದು ಖುದ್ದು ನೀವೇ ಪ್ರಾಬ್ಲಮ್ ಅರ್ಥ ಯಾಕಂದ್ರೆ ಚಂದ್ರ ಬಂದು ಮುಂದೆ ಮುಂದಕ್ಕೆ ಬಿಡ್ತಾ ಇಲ್ಲ ಅಂತ ಬರೀ ಓಕೆ ಇದು ಒಂದೇ ಅದಾಯ್ತು ಎರಡನೇ ಪರಿಹಾರ ಏನ್ ಮಾಡಬೇಕು ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನ ಸ್ವಲ್ಪ ತುಪ್ಪವನ್ನು ಎಷ್ಟಾಗುತ್ತೋ ಅಷ್ಟು ದೇವಿಯ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ರೈಟಾ ಇದು ಎರಡನೇ ಪರಿಹಾರ ಸೊ ಮೂರನೇ ಪರಿಹಾರ ಏನ್ ಮಾಡ್ಬೇಕು ನೀವು ಮೂರನೇ ಪರಿಹಾರ ಮೂರನೇ ಪರಿಹಾರ ನಿಮ್ಗೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಸಂಬಂಧಪಟ್ಟಿದೆ ನಾನು ಹೇಳ್ದು ಕೆಲಸಕ್ಕೆ ಸಂಬಂಧ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕಮ್ಯುನಿಕೇಶನ್ ಅನ್ನು ತುಂಬಾ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ಸರ್ ಸುಧೀರ್ ಓಕೆ ಸುಧೀರ್ ಅನ್ನು ಹೆಸರಿನಲ್ಲಿ ಏನಾಗುತ್ತೆ ಸರ್ ನಿಮ್ಗೆ ಒಂದು ಮಾತು ಹೇಳ್ದೇನೆ ಸುಧೀರ್ ಅನ್ನೋ ಹೆಸರು ಪರವಾಗಿಲ್ಲ ಬಟ್ ಇಷ್ಟವರೆಗೂ ಕೂಡ ಲೈಫಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಬಂದಿರುವಂತದ್ದು ಕುಟುಂಬದ ವಿಚಾರ ಅದರಲ್ಲೂ ಕೂಡ ತುಂಬಾನೇ ಸ್ನೇಹಿತರ ವಿಚಾರದಲ್ಲಿ ಮೋಸಗಳು ಕುಟುಂಬದ ವಿಚಾರ ಹಣಕಾಸಿನ ವಿಚಾರ ಎಲ್ಲ ತೊಂದರೆನ ಅನುಭವಿಸಿ ಬಂದಿರುವಂತದ್ದು ಉಂಟು ಸರ್ ರೈಟ್ ಸರ್ ಓಕೆ ಸೊ ಅದಕ್ಕೆ ನಾನೊಂದು ಪರಿಹಾರ ಹೇಳಿಕೊಟ್ಟೆ ಪಿತೃದೋಷಕ್ಕೆ ಒಳಗಾಗಿರು ಸೊ ಅದನ್ನು ಅದನ್ನು ಸರಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಗೆ ಆ ನಂತರ ನೀವೇನು ಮಾಡಬೇಕು ಸ್ವಲ್ಪ ತೊಗರು ಬೆಳೆಯಿಂದ ಪ್ರತಿದಿನ ನಿವಾಳಿಸಿ ತೆಗಬೇಕು ಒಂದು ಹಿಡಿ ಒಂದು ಮುಷ್ಟಿ ತೊಗರು ಬೆಳೆಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹೊರಗೆ ಬಿಸಾಡಬೇಕು ಪ್ರತಿದಿನ ನಲವತ್ತೆಂಟು ದಿನಗಳ ಕಾಲ ಇದನ್ನು ಕಂಟಿನ್ಯೂ ಆಗಿ ಮಾಡಿಕೊಳ್ಬೇಕು ಅದರ ನಂತರ ಏನು ಮಾಡಬೇಕು ಸ್ವಲ್ಪ ಅದರ ನಂತರ ಏನು ಮಾಡಬೇಕು ಸ್ವಲ್ಪ ನಿಮ್ಮ ಕಮ್ಯುನಿಕೇಷನನ್ನು ಡೆವಲಪ್ ಮಾಡ್ಕೊಳ್ಳಿ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ ಯಾವುದೇ ಕಾರಣಕ್ಕೆ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅನ್ನತಾ ತೊಂದರೆ ಕ್ರಿಯೇಟ್ ಆಗ್ಬೋದು ಸೊ ಇದನ್ನು ನೀವು ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ಅದೇನು ಬರಬೇಕು ಉನ್ನತ ಮಟ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಒಳ್ಳೇದಾಗ್ಲಿ ಸರ್ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಬಂದು ನಮ್ಮ ಈಗ ಗೊತ್ತಾಯ್ತ ಧನು ಲಗ್ನಕ್ಕೆ ಬುಧ ದಶೆ ಬುಧ ಭುಕ್ತಿ ಬುಧನ ಅಂತರ ಬಂದಾಗ ನಿಮಗೆ ವಿಶೇಷವಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತೀರಿ ಅಂತ ಒಂದು ಇಂಡಿಕೇಶನ್ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತೀರಿ ಆನಂತರ ಕೆಲಸ ಬರುತ್ತೆ ನಿಮಗೆ ಕೆಲಸದಲ್ಲಿ ಹೋಗ್ತೀರಿ ನೀವು ಎಲ್ಲ ಎಂಜಾಯ್ ಮಾಡ್ತೀರಿ ಪರವಾಗಿಲ್ಲ ಬಟ್ ನೋಡ್ಕೊಳ್ಳಿ ನಿಮ್ಮ ಬುಧ ಚೆನ್ನಾಗಿದ್ದಾನ ಅಥವಾ ಕೆಟ್ಟೋಗಿದ್ದಾನೆ ಓಕೆ ಒಂದು ವೇಳೆ ಎನಿಸ್ಕೊಳ್ಳಿ ಬುಧ ಲಗ್ನದಲ್ಲಿ ಇದ್ದಾನೆ ಅಲ್ ಸಾರಿ ಬುಧ ಸಪ್ತಮದಲ್ಲಿದ್ದಾನೆ ಬುಧ ದಶಮದಲ್ಲಿದ್ದಾನೆ ಅಥವಾ ಕೇಂದ್ರದಲ್ಲಿ ಬುಧ ಬಂದುಬಿಟ್ಟ ಕೇಂದ್ರಾಧಿಪತ್ಯ ದೋಷ ಕಾಡುತ್ತೆ ಬುಧನಿಗೆ ಆಗ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಯಾಕಂದರೆ ಅಲ್ಲಿ ಪವರ್ ಜಾಸ್ತಿ ಬಿಡ್ತದೆ ಬುಧನಿಗೆ ಪವರ್ ಜಾಸ್ತಿ ಆದಾಗ ಬುಧ ಮತ್ತಷ್ಟು ವಿನಾಶ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಆ ಪರಿಹಾರಗಳನ್ನು ಕೂಡ ಖಂಡಿತ ಮಾಡಿ ಬುಧನ ಪರಿ ಬುಧನ ಬುಧನಿಗೆ ಸಮ ಏನು ಪರಿಹಾರ ಉಂಟು ಮಂಗಳವಾರ ದಿವಸ ಐನೂರು ಗ್ರಾಮದ ಹೆಸರು ಕಾಳನ್ನು ತನ್ನಿ ಅದನ್ನು ನೀರಲ್ಲಿ ಹಾಕಿಡಿ ಬುಧವಾರ ದಿವಸ ಬೆಳಿಗ್ಗೆ ನಿಮ್ಮ ಕೈಯಿಂದ ಹಸುವಿಗೆ ತಿನಿಸಿ ಅಂತ ಹೇಳ್ತೇನೆ ಬುಧನ ಸಮಸ್ಯೆ ನೋಡೋದು ನಿವಾರಣೆ ಆಗಲಿಲ್ಲ ಬುಧ ಕಂಫರ್ಟ್ ಆಗ್ತಾನೆ ಆಗ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರ್ತೀರ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡೆಯುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇನ್ನೇನಾಗುತ್ತೆ ಹೇಳಿಕೊಡ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ

ಅಮ್ಮ ಸರಿಯಾಗಿ ಹೇಳಿ ತಾಯಿ ಮೊದಲು ಅವನ ಹುಟ್ಟಿದ ದಿನಾಂಕ ಹೇಳಿ ಮತ್ತೆ ಅವನ ಹುಟ್ಟಿದ ತಿಂಗಳು ಹೇಳಿ ಮತ್ತೆ ವರ್ಷ ಹೇಳಿ ಆಯ್ತಾ ಅಮ್ಮ ಒಂದು ಮಾತಂತ ಈ ನಿಮ್ಮ ಮಗನಿಗೆ ಒಂದು ಕೆಲಸ ಅವನಿಗೆ ಸರಿ ಇರುವುದಿಲ್ಲ ರೈಟ್ ಅವನ ಕೆಲಸದಲ್ಲಿ ಸರಿ ಇರುವುದಿಲ್ಲ ಕೆಲಸದಲ್ಲಿ ಸರಿಯಾಗಿ ಹೋಗ್ಲಿಕ್ಕೆ ಅವನಿಗೆ ಆಗುದಿಲ್ಲ ಎರಡನೇದಾಗಿ ಮದುವೆ ವಿಚಾರ ಬಂದಾಗ ಮದುವೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಇದು ವಿಚಾರ ಹೌದಾ ಅಥವಾ ಏನು ಮಾಡ್ತೀರಾ ಈಗ ಅಲ್ವಾ ಪ್ರಾಬ್ಲಮ್ ಉಂಟು ಈಗ ನೋಡಿ ಮತ್ತೆ ಶುರು ಆಯಿತು ಈ ಫೋನ್ಗೆ ರೈಟಾ ಸೊ ಎಷ್ಟು ಡಿಸ್ಟರ್ಬೆನ್ಸ್ ಇರಬೇಕು ನಿಮ್ಮ ಮನೆಯಲ್ಲಿ ರೈಟಾ ಓಕೆ ಸೊ ಏನು ಮಾಡೋಕ್ಕಾಗಲ್ಲ ಓಕೆ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ವಾ ಎಷ್ಟುವರೆ ಹೇಳಿದ್ರು ಕೂಡ ಕೇಳಿಸ್ತಾ ಇಲ್ಲ ಡೇಟಾ ಆಫ್ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಅದರ ಅರ್ಥ ಏನು ಮದುವೆಗೆ ಸಂಬಂಧ ತೊಂದರೆ ಉಂಟು ಕೆಲಸ ಅಲ್ಲಿ ಪ್ರಾಬ್ಲಮ್ ಉಂಟು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಸಮಸ್ಯೆ ಕ್ರಿಯೇಟ್ ಆಗಿದೆ ಬುಧ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಬುಧನಿಂದ ತೊಂದರೆ ಆಗಿದೆ ಏನು ಮಾಡಬೇಕು ನಾನು ಪರಿಹಾರ ಅಂತ ಆಲ್ರೆಡಿ ಹೇಳಿದ್ದೇನೆ ನಿಮ್ಮ ಮಗನಿಗೆ ಏನು ಮಾಡಬೇಕು ಮಂಗಳವಾರ ದಿವಸ ಸಂಜೆ ಹೊತ್ತು ಮಂಗಳವಾರ ದಿವಸ ರಾತ್ರಿ ಒಂದು ಐನೂರು ಗ್ರಾಮ್ ಹೆಸರು ಕಾಳನ್ನು ಇದರಲ್ಲಿ ನೀರಲ್ಲಿ ಹಾಕಿಡ್ಲಿಕ್ಕೆ ಹೇಳಿ ಬೆಳಗಿನ ಹೊತ್ತು ಯಾವುದಾದ್ರು ಹಸುವಿಗೆ ತಿನ್ನಿಸ್ಲಿಕ್ಕ ಹೇಳಿ ಪ್ರತಿ ಬುಧವಾರ ಇದನ್ನು ಮಾಡ್ಲಿಕ್ಕೆ ಹೇಳಿ ನಿಮ್ಮ ಮಗನ ಕೆಲಸ ಕೂಡ ಚೆನ್ನಾಗಿರ್ತದೆ ಆನಂತರ ಅವನಿಗೆ ಏನು ಮದುವೆ ಆಗಬೇಕೇನು ವಧವನ್ನು ಹುಡುಕ್ತಾ ಇದಾರೆ ಅದು ಕೂಡ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲ ಮಚ್ ಬೆಟರ್ ಅಂತ ಹೇಳ್ತೇನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆಲ್ತೀರಾ ಲೈಫಲ್ಲಿ ಒಳ್ಳೇದಾಗುತ್ತೆ ರೈಟ್ ತಾನೇ ಓಕೆ ಗೊತ್ತಾಯಿತು ಈಗ ಮತ್ತೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಾ ಓಕೆ ಅದಕ್ಕಿಂತ ಮುಂಚೆ ಏನು ಗೊತ್ತಮ್ಮ ಅವನು ಇ ಟಿ ಎಕ್ಸಾಮ್ ಬರೆದಿ ಎಲ್ಲ ಬರ್ದಿರ್ತಾನಮ್ಮ ಬಟ್ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ವಿಶೇಷವಾಗಿ ಏನು ನೋಡಬೇಕಾದ್ರೆ ಯಾಕಂದರೆ ಗುರುಬಲ ಇಲ್ಲ ಅಂತೊಂಡು ಗುರು ಒಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅದರ ಅರ್ಥ ಏನಂದರೆ ಅವರ ತಯಾರಿ ಏನುಂಟಮ್ಮ ಅದು ಸರಿ ಇರುವುದಿಲ್ಲ ಅಂತೊಂಡು ಅರ್ಥ ಆಯ್ತಾ ಹಲೋ ಹೇಳಿ ಹೇಳಿ ಏನಮ್ಮ ಅವನು ಏನೇ ಮಾಡಿದ್ರು ಕೂಡ ಅದರ ಪೂರ್ವ ತಯಾರಿ ಅಂತ ಏನುಂಟಮ್ಮ ಅದು ಸರಿಯಾಗಿ ಇರುವುದಿಲ್ಲ ಪೂರ್ವ ತಯಾರಿ ಸರಿಯಾಗಿ ಇಲ್ಲದೇ ಇರುವುದರಿಂದ ಅವ್ನು ಕೆಲವೊಂದು ಬಾರಿ ಲೈಫಲ್ಲಿ ಪಡೆದಿನ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಕ್ರಿಯೇಟ್ ಆಗುತ್ತೆ ಏನು ಪರಿಹಾರ ಇದೆಯಮ್ಮ ಅದನ್ನ ಇಷ್ಟೇ ಪರಿಹಾರ ಮಾಡ್ಕೊಳ್ಳಿ ಏನು ಮಾಡಬೇಕು ಗುರುವಿನ ಹತ್ತಿರ ಹೋಗ್ಲಿಕ್ಕಮ್ಮ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಗುರುವಿನ ಮಂತ್ರ ಜಪ ಮಾಡ್ಲಿಕ್ಕೆ ಕೇಳಿ ಗು ಅಥವಾ ಗುರು ಚರಿತ್ರೆಯನ್ನು ಓದ್ಲಿಕ್ಕೆ ಹೇಳಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಕೇಳಿಮಾ ಇಷ್ಟು ಮಾಡಿದ್ರೆ ನಿಮ್ಮ ಮಗ ಅದೇನು ಎಕ್ಸಾಮ್ ಬರ್ದೆ ಅದರಲ್ಲೂ ಪಾಸ್ ಆಗ್ತಾನಮ್ಮ ಮುಂದೆ ಕೂಡ ಪಾಸ್ ಆಗ್ತಾನೆ ಬಟ್ ಅವನಿಗೆ ಹೇಳಬೇಕು ಅದು ಯಾವಾಗ ಎಕ್ಸಾಮ್ ಬರ್ದೆ ರಾತ್ರಿ ಹೊತ್ತು ಕೂತ್ಕೊಂಡು ಓದು ಓದೋದಲ್ಲ ಎಕ್ಸಾಮ್ ಬಂದಾಗ ಮೊದಲೇ ಪೂರ್ವ ತಯಾರಿ ಕರೆಕ್ಟ್ ಆಗಿರ್ಬೇಕು ಪೂರ್ವ ತಯಾರಿ ಕರೆಕ್ಟ್ ಆಗಿ ಉಂಟು ನಿಮ್ಮ ಮಗನಿಗೆ ಹಿಂತಿರುಗಿ ನೋಡುವಂತ ಅಗತ್ಯನೇ ಇಲ್ಲ ಅರ್ಥ ಆಯ್ತಮ್ಮ ಅಲ್ಲ ಅಮ್ಮ ಅದೇ ಹೇಳಿದ್ದು ಗುರುವಿನ ಬಳಿಗೆ ಹೋದಾಗಲೇ ಎಲ್ಲ ಇಲ್ಲ ಅಂದ್ರೆ ಏನೂ ಇಲ್ಲ ರೈಟಾ ಎಣಿಸ್ಕೊಳ್ಳಿ ಅದು ಆಗುದೇ ಇಲ್ಲ ಅಂತ ಮತ್ತೆ ರೈಟಾ ಅಥವಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಒಳ್ಳೇದಾಗ ನಿಮ್ಮ ಹೋಗ್ಬೇನೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವೆಲ್ಲ ಡೇಟ್ ಆಫ್ ಬರ್ತ್ ಕೊಡೋದೇ ಬೇಡ ನಿಮ್ಮ ಮಾತೇ ಸಾಕು ನಮಗೆ ಅಲ್ವಾ ನಿಮ್ಮ ಮಗ ಏನು ಮಾಡ್ತಾನಂತ ರೈಟಾ ಓಕೆ ಸೊ ಬ ಬಂದ್ಬೇಡ ಏನು ಮಾಡೋಣ ಸೊ ನಿಮಗೆ ಈಗ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಬುಧ ದೇಶ ಗೊತ್ತಾಯಿತು ನಿಮಗೆ ನೆಕ್ಸ್ಟ್ ಶುಕ್ರ ದೇಶ ಹೇಗಪ್ಪ ವರ್ಕ್ ಆಗುತ್ತಲ್ಲೋ ಧನು ಲಗ್ ಶುಕ್ರ ಶುಕ್ರದಶೆ ನೋಡಬೇಕಾದ್ರೆ ಶುಕ್ರ ಬಂದು ಆರನೇ ಮನೆ ಅಧಿಪತಿ ಶುಕ್ರ ಬಂದು ಆತ ಲಾಭಾಧಿಪತಿ ರೈಟ್ ತಾನೆ ಸೊ ಲಾಭವನ್ನು ಕೊಡಬಲ್ಲ ಪರವಾಗಿಲ್ಲ ಬಟ್ ಆರನೇ ಮನೆ ಅಧಿಪತಿಯಾಗ ಕೆಲಸ ಮಾಡ್ತಾನಲ್ಲ ಶುಕ್ರ ತೋ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸನ್ನು ಮಾಡ್ತಾನೆ ಹೆಲ್ತಲ್ಲಿ ಪ್ರಾಬ್ಲಮನ್ನು ಕೊಡ್ತಾನೆ ಅಲ್ವಾ ಆನಂತರ ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಬ್ಲಮ್ನ ಕೊಡ್ತಾನೆ ಕುಟುಂಬದವರ ಜೊತೆಗೆ ಮತಭೇದ ಉಂಟು ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಶುಕ್ರ ದರ್ಶನ ಯಾಕಂದರೆ ಗುರು ಮತ್ತು ಶುಕ್ರನಿಗೆ ಒಳ್ಳೆಯ ಸಂಬಂಧ ಇಲ್ಲ ಗುರುವಿನ ಅಟ್ರಿಬ್ಯೂಟ್ಸ್ ಬೇರೆ ಶುಕ್ರನ ಅಟ್ರಿಬ್ಯೂಟ್ಸ್ ಬೇರೆ ಅಲ್ವಾ ಗುರು ಒಂದು ಕಡೆ ಒಂದು ಶಾಲನ್ನು ಹಾಕ್ಕೊಂಡು ಹೋದರೆ ಶುಕ್ರ ಎಲ್ಲ ಸೂಟ್ ಬೂಟ್ ಹಾಕ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೋಸ್ಕರ ಅವರಿಬ್ಬರ ಒಂದು ಆ ಒಂದು ಏನು ಹೇಳ್ತಾರೆ ಆ ಮೆಂಟಾಲಿಟಿ ಅನ್ನೋದು ಅದು ಎರಡು ಬೇರೆ ಅದಕ್ಕೋಸ್ಕರ ಧನುರ್ ಲಗ್ನಕ್ಕೆ ಶುಕ್ರನಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಂತೂ ಆಗೋದಿಲ್ಲ ತುಂಬಾ ಕಷ್ಟ ಅಂತ ಹೇಳ್ತಾನೆ ಬಟ್ ಶುಕ್ರ ಎಲ್ಲಿದ್ದಾನೆ ಆ ಭಾವವನ್ನು ಕ್ಲೆನ್ಸಿಂಗ್ ಮಾಡ್ಕೊಂಡಾಗ ಶುಕ್ರ ಇರುವ ಜಾಗವನ್ನು ಕ್ಲೆನ್ಸಿಂಗ್ ಮಾಡ್ಕೊಂಡಾಗ ಆಗ ಹೋಗಿ ಶುಕ್ರರಿಂದ ಒಳ್ಳೆ ಫಲ ಬರುವಂಥ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಧನುರ್ ಲಗ್ನದವರಿಗೆ ಶುಕ್ರ ಮಹಾರಾಜ ಬಂದು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿ ರಾಶಿ ಇದೆ ಉಚ್ಚನಾಗಿ ಬಿಡ್ತಾನೆ ಶುಕ್ರ ಪರವಾಗಿಲ್ಲ ಬಟ್ ಉಚ್ಚ ಫಲ ಉಚ್ಚ ಸ್ಥಾನ ಕೂಡ ಬಂತು ದಿಗ್ಬಲಿ ಕೂಡ ಬಂತು ನಾಲ್ಕನೇ ಈಗ ನೀವು ತಾಯಿಯ ಸೇವೆಯನ್ನು ಮಾಡಿದಾಗ ಒಂದು ಒಳ್ಳೆ ಮನೆ ಕಟ್ಟಿ ಮನೆ ಕಟ್ಟಿ ತಾಯಿಯನ್ನಿಟ್ಟು ಅವರ ಸೇವೆಯನ್ನು ಮಾಡಿದಾಗ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡಾಗ ಒಳ್ಳೆ ಮನೆಯನ್ನು ಕೂಡ ಕಟ್ಟಿದಾಗ ಲಕ್ಸುರಿ ಮನೆಯನ್ನು ಕಟ್ಟಿದಾಗ ಲೆಗ್ಸುರಿ ಗಾಡಿಯನ್ನು ಪಡ್ಕೊಂಡಾಗ ಅದರಲ್ಲಿ ತಾಯಿಯನ್ನು ಕೂರಿಸಿ ನೀವು ಪ್ರಯಾಣ ಮಾಡಿದಾಗ ನಿಮಗೆ ಶುಕ್ರಿನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆ ಖರೆಯಲ್ಲಿದ್ದಾರೆ ಜಸ್ಟ್ ಮಾತಾಡೋಣ ಹಲೋ ಹಲೋ ನಮಸ್ಕಾರ ಗುರುಗಳೇ ನಮಸ್ತೆ ನಾನು ಸುಜಿತ್ ಅಂತ ಕಾರ್ಕಳದಿಂದ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಮ್ಮ ಬಗ್ಗೆ ಸರ್ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೆಂಟು ರಾತ್ರಿ ಒಂದು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಹೌದು ಸರ್ ಓಕೆ ನಕ್ಷತ್ರ ಯಾವ್ದು ಹೇಳಿ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಜ್ ಓಕೆ ನಿಮ್ಗೆ ಇಲ್ಲಿ ಹಣಕಾಸು ನಿಲ್ಲುವುದೇ ಇಲ್ವಾ ಸರ್ ಎಲ್ಲ ಖರ್ಚು ಹೋಗ್ತಾ ಇರ್ತದೆ ಅದಕ್ಕೆ ಮಾಡಿದ್ದು ಓಕೆ ನಾನು ಇಷ್ಟೇ ಪರಿಹಾರ ಹೇಳ್ತೇನೆ ನಿಮ್ಮ ಮನೆಯ ಸೌತ್ ಈಸ್ಟ್ ಅಗ್ನಿ ಮೂಲೆ ಗೊತ್ತಾಗುತ್ತಾ ಅಗ್ನಿ ಮೂಲೆಯಲ್ಲಿ ನೀರು ಹೋಗ್ತಾ ಉಂಟು ಅಂತ ಉಂಟು ಓಕೆನಾ ನೀರು ಅಲ್ಲಿ ಬಟ್ಟೆ ಎಲ್ಲ ಹೋಗ್ತಾ ಇದ್ದಾರೆ ಅಥವಾ ಅದನ್ನ ಸರಿ ಮಾಡ್ಬೇಕು ಮತ್ತೆ ಆಗ ನಿಮ್ಮ ಹಣಕಾಸಿನ ವಿಚಾರ ಅದು ನಿಲ್ ನಿಲ್ತೆ ನಿಮ್ಗೆ ಹಣ ಅಲ್ಲಿ ಇಲ್ಲಂದ್ರೆ ಹೋಗ್ತಾ ಇರ್ತದೆ ಅಲ್ವಾ ಅದು ಯಾವ್ದಕ್ಕೆ ಮಾಡ್ಬೇಕು ಅದು ವಾಸ್ತುವಿನ ವಿಚಾರ ಅಲ್ವಾ ಸರ್ ಅದು ವಾಸ್ತು ತಜ್ಞ ಕರ್ಸ್ಕೊಂಡು ಬಂದ್ ಮಾಡ್ಬೇಕು ನೀವು ಹೌದು ಇದು ಮತ್ತೆ ನಮ್ದೊಂದು ಜಾಗ ಸೇಲ್ ಮಾಡ್ಲಿಕ್ಕೆ ಅಂತ ಇದು ಮಾಡಿ ಒಂದು ಹತ್ತು ತಿಂಗಳಿನಿಂದ ನಾವು ಪ್ರಯತ್ನ ಮಾಡ್ತೀವಿ ಏನೂ ಆಗೋದಿಲ್ಲ ಗುರುಗಳೇ ಹ್ಞೂ ಓಕೆ ನೋಡಿ ಮೊದಲನೇದಾಗಿ ಮೊದಲನೇದು ನಮ್ಮ ಸಮಸ್ಯೆ ಏನು ಹಣಕಾಸು ರೈಟಾ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ನಮ್ಮ ಸೌತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಸೌತ್ ಈಸ್ಟ್ ಕಾರ್ನರ್ ಎಲ್ಲೊಂದು ಕಡೆ ಪ್ರಾಬ್ಲಮ್ ಒಳಗಾಗಿದೆ ಅದಕ್ಕೋಸ್ಕರ ಸಮಸ್ಯೆ ಕ್ರಿಯೇಟ್ ಆಗಿದೆ ಮೊದಲು ಯಾರಾದರೂ ವಾಸ್ತುನ ಕರ್ಕೊಂಡು ಬಂದು ಅದನ್ನು ಸರಿ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಫೋನ್ಗೆ ಏನಪ್ಪ ಆಗಿದೆ ನನಗಂತೂ ಗೊತ್ತಿಲ್ಲ ಅಂತ ಅಲ್ವಾ ಹಲೋ ಹಾಂ ಅದು ಏನು ಒತ್ತಿಬಿಟ್ರಿ ಸರ್ ಏನಾದರೂ ಬಟನ್ ಒತ್ತಿಬಿಟ್ರಿ ಅದರಲ್ಲಿ ಇಲ್ಲ ನಾನು ಇಷ್ಟು ಮತ್ತೆ ಹೇಳ್ತೀನಿ ಸರ್ ನಿಮ್ಮ ದಕ್ಷಿಣದ ಭಾಗ ಕೂಡ ಸರಿ ಇಲ್ಲ ಭೂಮಿ ವಿಚಾರ ಸಮಸ್ಯೆ ಮನೆ ವಿಚಾರ ಸಮಸ್ಯೆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲಲ್ವ ರಿಲ್ಯಾಕ್ಸೇಷನ್ ಇಲ್ಲಲ್ವ ಯಾರು ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಮನಸ್ಸೇ ಸಮಾಧಾನ ಇಲ್ಲಲ್ವ ರೈಟಾ ಇಲ್ಲ ಅದ ಏನ್ ಮಾಡ್ಬೇಕು ಈಗ ಎರಡು ಪರಿಹಾರ ಹೇಳ್ಕೊಡ್ತೀನಿ ಸರ್ ಅದನ್ನ ಮಾಡ್ಕೊಳ್ಳಿ ಒಂದೇದಾಗಿ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅವರೇ ಕಾಳು ಗೊತ್ತಾ ನಿಮಗೆ ಅವರೇ ಕಾಳು ಅವರೇ ಕಾಳು ಅವರ ಕಾಳನ್ನ ಶುಕ್ರವಾರ ದಿವಸ ಅಂದ್ರೆ ನೀವು ಮಾಡಿ ಬುಧವಾರ ಗುರುವಾರ ದಿವಸ ಇವತ್ತು ಗುರುವಾರ ಗುರುವಾರ ದಿವಸ ಒಂದು ಸಾಧಾರಣ ಗ್ರಾಮ್ ಅವರೇ ಕಾಳು ಗ್ರಾಮ್ ಅವರೇ ಕಾಳನ್ನ ರಾತ್ರಿ ಹೊತ್ತು ನೀರಲ್ಲಿ ಹಾಕಿ ನಾಳೆ ಶುಕ್ರವಾರ ದಿವಸ ಅದನ್ನ ಹಸಿವಿಗೆ ತಿನ್ನಿಸಿದ್ದಾರೆ ಓಕೆನಾ ಆ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡ್ತದೆ ಆ ನಂತರ ಏನ್ ಮಾಡ್ಬೇಕು ನೀವು ಸ್ವಲ್ಪ ಈ ಜೇನುತುಪ್ಪ ಗೊತ್ತಾ ನಿಮ್ಗೆ ಜೇನುತುಪ್ಪ ಜೇನು ಆ ಜೇನುತುಪ್ಪ ಯಾವ್ದಾದ್ರು ಟೆಂಪಲ್ಗೆ ನಿಮ್ಮ ಕೈಯಿಂದ ದಾನ ಮಾಡಿಬಿಡಿ ಕೊಟ್ಟು ಬಿಡಿ ಮಂಗಳವಾರ ದಿವಸ ಇದು ದೇವಸ್ಥಾನಕ್ಕೆ ಅಲ್ಲ ಆಕ್ಚುಲಿ ಬೇರೆ ದೇವಿ ದೇವಸ್ಥಾನಕ್ಕೆ ಮೇ ಬಿ ಆಗಲ್ಲ ನೀವು ಕೊಟ್ಟು ನೋಡಿ ಓಕೆ ಪರವಾಗಿಲ್ಲ ಕೊಡಿ ಅಲ್ಲ ಹನುಮಂತ ಕೊಡಬಹುದು ಬಟ್ ಗೊತ್ತಿಲ್ಲ ಕೊಬಹುದು ತಗೊತಾರೆ ಇಲ್ಲ ದೇವಿ ಟೆಂಪಲ್ ಜೇನು ಜೇನುತುಪ್ಪ ತಗೊಳ್ತಾರೆ ದಯವಿಟ್ಟು ಜಯಂತು ಅಲ್ಲಿಗೆ ಕೊಟ್ಟು ಬನ್ನಿ ಓಕೆನಾ ಇದು ಎರಡು ಪರಿಹಾರನ ಮಾಡಿ ಆ ನಿಮ್ಮ ಮನೆ ವಾಸ್ತು ಟೋಟಲಿ ಅಲ್ಲಿ ಏನು ಬಹಳ ಯಾಕಂದ್ರೆ ನಿಮ್ಮ ಒಂದು ಸೌತ್ ಈಸ್ಟ್ ಹೇಳಿದೆ ಇನ್ನೊಂದು ಸೌತ್ ಇನ್ನೊಂದು ಪಶ್ಚಿಮದ ಭಾಗ ಇದು ಮೂರು ಪಾರ್ಟ್ ಕೂಡ ತೊಂದರೆಗೊಳಗಾಗಿರುವಂತದ್ದು ಒಳ್ಳೆ ವಾಸ್ತು ಜನ ಕರ್ಕೊಂಡು ಬಂದು ಅದಕ್ಕೆ ಟ್ರೀಟ್ ಮಾಡಿಸಿ ಅಂತ ಹೇಳ್ತೇನೆ ಒಳ್ಳೆ ಜನರ ವಾಸ್ತು ಅದು ಅಷ್ಟು ಸುಲಭ ಅಲ್ಲ ಸರ್ ಅದು ಯಾಕಂದರೆ ಅವರಿಗೆ ಆ ತತ್ವಗಳ ಬಗ್ಗೆ ಗೊತ್ತಿರಬೇಕು ಪಂಚ ತತ್ವಗಳ ಬಗ್ಗೆ ಯಾರಿಗೆ ಅದರ ಒಂದು ನಾಲೆಜ್ ಇದೆ ಅವನು ಮಾತ್ರ ಪರ್ಫೆಕ್ಟಾಗಿ ವಾಸ್ತು ಮಾಡಬಲ್ಲ ಬೇರೆ ಯಾರಿಂದ ಕೂಡ ಸಾಧ್ಯನೇ ಇಲ್ಲ ಬರೇ ನಾಲ್ಕು ಮೂಲೆಯನ್ನು ನೋಡ್ಕೊಳ್ಳುವಂಥ ವಾಸ್ತು ತಜ್ಞರಿಂದ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇಲ್ಲ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಈಗ ನಾನು ಇಲ್ಲಿ ಕೂತ್ಕೊಂಡು ಹೇಳಿದಲ್ಲ ನಿಮ್ಮ ಮನೆಯಲ್ಲಿ ಏನು ಉಂಟದೆ ಏನಾಯ್ತು ಈಗ ರೈಟಾ ನಂಗೆ ಗೊತ್ತಾಯಿತು ಗೊತ್ತೋ ಇದು ವಿಚಾರ ಓಕೆ ಅದಕ್ಕೋಸ್ಕರ ಅಂತ ಎಕ್ಸ್ಪರ್ಟ್ ಯಾರಿದ್ದಾರೆ ಅವ್ರನ್ನ ಕರ್ಸ್ಕೊಳ್ಳಿ ಗೆದ್ದು ಬಿಡ್ತೀರಾ ಒಳ್ಳೇದಾಗ್ಲಿ ಸರ್ ಓಕೆನಾ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ಓಕೆ ಬಂದ್ ಮೇಡಮ್ Tiga bincang soal ಲಗ್ನಕ್ಕೆ ನಮ್ಮ ಒಂದು ಶುಕ್ರದಶೆ ಓಕೆ ಶುಕ್ರ ದಶೆ ಹೆಲ್ತ್ ನೋಡ್ಕೊಳ್ಬೇಕು ಆರೋಗ್ಯ ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕು ಆನಂತರ ನಿಮ್ಮ ಒಂದು ಏನು ಗುರು ಹಿರಿಯರ ಸೇವೆಯನ್ನು ನೀವು ಮಾಡಲೇಬೇಕಾಗುತ್ತೆ ನಿಮ್ಮ ವೈವಾಹಿಕ ಜೀವನ ಅದರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಶುಕ್ರ ಬಂದು ಏಳನೇ ಮೇಲೆಯಲ್ಲಿ ಸೇರ್ಕೊಂಡ್ಬಿಟ್ಟೆ ಡೆಫಿನೆಟಾಗಿ ನಿಮ್ಮ ವೈವಾಹಿಕ ಜೀವನ ಡಿಫ್ರೆಂಟ್ ಡಿಫಿಕಲ್ಟಿ ಒಳಗಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆ ಸಂದರ್ಭ ಏನಪ್ಪ ಮಾಡಬೇಕು ನೀವು ನಿಮ್ಮ 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 ಪಾರ್ಟ್ನರ್ ಯಾರಿದ್ದಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಬೆಳೆಬಾಳುವ ವಸ್ತುಗಳನ್ನು ಬೆಳೆ ಬಾಳುವಂತಹ ಯಾವುದೇ ವಸ್ತುಗಳನ್ನು ಅವ್ರಿಗೆ ಪ್ರೆಸೆಂಟ್ ಮಾಡಿ ಅವರಿಗೆ ತ ಅವರನ್ನು ಖುಷಿಯಾಗಿರ್ಲಿ ಆಗ ಶುಕ್ರನಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆ ನಿವಾರಣೆ ಆಗುತ್ತೆ ನಿಮ್ಮ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿದ್ದಾಗ ಶುಕ್ರನಿಂದ ಯಾವುದೇ ಪ್ರಾಬ್ಲಮ್ ಬರಲ್ಲ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೀವೇನು ಬೇಕಾದ್ರೂ ನೋಡಿದ್ರೆ ಬಹಳ ರಹಸ್ಯಗಳಿದೆ ಅದರಲ್ಲಿ ನೀವೇನು ಮಾಡಬೇಕಂತ ವಿಷಯ ಬೇರೆ ಬಟ್ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಶುಕ್ರನಿಂದ ಪ್ರಾಬ್ಲಮೇ ಬರಬಾರದು ಡೆಫಿನೆಟಾಗಿ ಆಗಿ ನೀವೇನು ಮಾಡಬೇಕಾಗುತ್ತೆ ಆ ಗಂಡ ಹೆಂಡತಿ ತುಂಬಾ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಇದು ವಿಚಾರ ಈಗ ಮದುವೆನೇ ಆಗಿಲ್ಲ ಅಂದಾಗ ಶುಕ್ರನಿಗೆ ಬೇಕಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಇದು ವಿಚಾರ ಅದ ಒಂದು ವೇಳೆ ಎನ್ಸ್ಕೊಳ್ಳಿ ಧನುಲಗ್ನದ ಜಾತಕ ಶುಕ್ರ ಸಪ್ತಮದಲ್ಲಿದ್ದಾನೆ ನಿಮ್ಮ ವಯಸ್ಸು ಬಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತ ರನ್ನಿಂಗ್ ಆಗ್ತಾ ಉಂಟು ಹಂಡ್ರೆಡ್ ಪರ್ಸೆಂಟ್ ರಿಲೇಷನ್ಶಿಪ್ ಅಲ್ಲಿ ಅಥವಾ ಅಥವಾ ನಿಮಗೆ ಮದುವೆ ಕೂಡ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶುಕ್ರನ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಈಗ ಶುಕ್ರ ಚೆನ್ನಾಗಿಲ್ಲ ಅಂತ ಗೊತ್ತಾಗೋದು ಹೇಗೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಶುಕ್ರ ಚೆನ್ನಾಗಿಲ್ಲ ಅಂತ ನಿಮ್ಮ ಮನೆಯನ್ನು ನೋಡಿಕೊಂಡೇ ಡಿಸೈಡ್ ಮಾಡಬೇಕು ಶುಕ್ರ ಚೆನ್ನಾಗಿದ್ದಾನೆ ಇಲ್ಲವೋ ಅಂತ ಖಂಡಿತ ಹೇಳ್ಕೊಡ್ತೇನೆ ಟೆಕ್ನಿಕ್ ಅನ್ನಾಗಿ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ಮಂಜೇಶ್ವರದಿಂದ ಓಕೆ ಅದೇ ಮಂಜೇಶ್ವರದಿಂದ ಅಂದರೆ ಮುಂಚೆ ಇತ್ತು ಅಲ್ಲಿ ಈಗ ಕೂಡ ಅಲ್ಲಿ ಉಂಟು ಹಾಗೆ ಸರ್ ಹೇಳಿ ಸರ್ ಮಾತಾಡಿ ದಯವಿಟ್ಟು ಟಿವಿ ಎಲ್ಲ ನೋಡ್ಕೊಂಡು ಮಾತಾಡಬೇಡಿ ಸರ್ ದಯವಿಟ್ಟು ನನ್ನ ಜೊತೆ ಮಾತಾಡಿ ಸರ್ ಆಯ್ತು ಆರೋಗ್ಯ ಅದು ಹೇಗೆ ಉಂಟು ಹಾಗೇನೆ ಉಂಟಲ್ಲ ಆರೋಗ್ಯದಲ್ಲಿ ನಿಮಗೆ ಅದು ವ್ಯತ್ಯಾಸ ಕಂಡು ಬರ್ತಾನೆ ಅಲ್ವಾ ಹೌದಾ ಸರ್ ಓಕೆ ಅದೇ ಅದೇ ಓಕೆ ನಾವು ಏನು ಆರೋಗ್ಯದ ಸಮಸ್ಯೆ ಉಂಟು ಹೇಳಿಬಿಡಿ ಸರ್ ಆರೋಗ್ಯದ ಬಗ್ಗೆ ಓಕೆ ಓಕೆ ಸ ಪಾಪ ಅವರಿಗೆ ಅವರು ಟೋಟಲಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನು ಮಾತಾಡ್ಬೇಕು ಗೊತ್ತಾಗಲ್ಲ ಯಾಕಂದರೆ ಆರೋಗ್ಯದ ವಿಚಾರ ಅದೇನು ಸಮಸ್ಯೆ ಉಂಟು ಅದು ಮುಂದುವರಿತಾನೆ ಇಲ್ಲ ಎಷ್ಟೇ ಟ್ರೀಟ್ಮೆಂಟ್ ಮಾಡಿಕೊಂಡು ಕೂಡ ಅದು ಆಗ್ತಾನೇ ಇಲ್ಲ ಅಂದರೆ ಅದರ ಅರ್ಥ ಅದು ಗುಣ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಇದಕ್ಕೆ ಇದಕ್ಕಿರುವಂಥ ಪರಿಹಾರ ಒಂದೇ ನಿಮ್ಮ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಪ್ರೃಥಿತ್ವ ಜಾಸ್ತಿ ಆಗಿದೆ ಪ್ರಥಿವತ್ವ ಜಾಸ್ತಿ ಆಗಿರೋದ್ರಿಂದ ಯಾವುದು ಮೂಮೆಂಟ್ ಆಗ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನಿಮಗೆ ಈ ಸಮಸ್ಯೆ ಬಂದಿರ್ತದೆ ದಯವಿಟ್ಟು ನೀವೇನು ಮಾಡಿ ಅಂದರೆ ಆದಷ್ಟು ಯಾರಾದರೂ ವಾಸ್ತವಜ್ಞಾನ ಕರ್ಕೊಂಡು ಬಂದು ಒಳ್ಳೆ ಎಕ್ಸ್ಪರ್ಟ್ ವಾಸ್ತವ್ಯ ಕರ್ಕೊಂಡು ಬಂದು ಮನೆಯನ್ನು ಸರಿಪಡಿಸಿ ಆಗ ನಿಮಗೆ ಬಂದಂಥ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ನಿವಾರಣೆ ಆಗುತ್ತೆ ಅಥವಾ ನೀವು ಈ ರೀತಿಯಾಗಿ ಮಾಡ್ಕೊಂಡಿರ್ಬೋದು ನಿಮ್ಮ ಉತ್ತರದ ಭಾಗದಲ್ಲಿ ಭಾರದ ವಸ್ತುಗಳನ್ನು ಇಟ್ಕೊಂಡಿರ್ಬೋದು ಅದಕ್ಕೆ ಕೂಡ ಏನಾಯಿತು ಅಲ್ಲಿ ಪ್ರತಿವತ್ವ ಬಂದುಬಿಟ್ಟು ಜಲ ಡಿಸ್ಟರ್ಬೆನ್ಸ್ ಆಯಿತು ಅದಕ್ಕೆ ಅದು ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ ಇದು ಪರಿಸ್ಥಿತಿ ರೈಟ್ ಗೊತ್ತಾಯಿತು ಒಂದು ಇಟ್ಕೊಳ್ತೀರಪ್ಪ ತುಂಬ ಚೆನ್ನಾಗಿತ್ತು ಓಕೆ ಹಾಗಾದರೆ ನಮ್ಮ ಒಂದು ಧನುರ್ ಲಗ್ನದವರಿಗೆ ಎಲ್ಲ ವಿಚಾರ ಈಗ ಹಾಗಾದ್ರೆ ಶುಕ್ರ ದಶೆ ನಡೆದಾಗ ಏನಪ್ಪಾ ಆಗಿದೆ ಈಗ ಶುಕ್ರ ಕೆಟ್ಟೋಗಿ ಶುಕ್ರ ಸರಿ ಇಲ್ಲ ಹೇಗೆ ಗೊತ್ತು ಗೊತ್ತಾಗುತ್ತೆ ನಿಮ್ಮ ಮನೆ ಅಂದವಾಗಿರುವುದಿಲ್ಲ ಗೋಡೆ ಎಲ್ಲ ಕೆಡಿಸಿಕೊಂಡಿರ್ತೀರಾ ಲಕ್ಸುರಿ ಐಟಮ್ಸ್ಗಳು ಇರುವುದೇ ಇಲ್ಲ ಹಳೆಯ ವಸ್ತುಗಳನ್ನು ಹಾಕೊಂಡಿರ್ತೀರಾ ಮನೆ ಆಗಿರ್ತದೆ ಯಾವುದೇ ವಸ್ತುಗಳು ನೀಟ್ ಅದರಲ್ಲೂ ಕೂಡ ಶುಕ್ರನ ರಿಲೇಟೆಡ್ ನಿಮಗೆ ಅದು ನೀವು ಹಾಕುವಂಥ ಬಟ್ಟೆ ಇರ್ಬೋದು ತರುವಂತ ಬಟ್ಟೆ ಇರ್ಬೋದು ನಿಮ್ಮ ಟಿ ವಿ ಇರ್ಬೋದು ಅಥವಾ ಲಕ್ಸುರಿ ಐಟಮ್ಸ್ ಯಾವುದು ಇರ್ಬೋದು ಗೋಲ್ಡ್ ಇರ್ಬೋದು ಏನೇ ಇದ್ರೂ ಕೂಡ ಅದು ಯಾವುದು ಸುಸೂತ್ರವಾಗಿರುವುದಿಲ್ಲ ಗೋಲ್ಡ್ ಎಲ್ಲ ಎಲ್ಲಿರ್ತದೆ ನಿಮ್ಮ ಬ್ಯಾಂಕ್ ಇರ್ತದೆ ಅಂತ ಪರಿಸ್ಥಿತಿ ರೈಟ್ ಹಾಗೆಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಶುಕ್ರ ಪ್ರಾಬ್ಲಮ್ ಶುಕ್ರ ತೊಂದರೆಗಳೇ ಕನ್ಫರ್ಮ್ ಆಯ್ತು ಈಗ ರೈಟ್ ಓಕೆ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಸೊ ಪೇಂಟ್ ಮಾಡಿಸಿ ಮನೆಯಲ್ಲಿ ಚೆನ್ನಾಗಿ ಪೇಂಟ್ ಮಾಡಿಸಿ ಎಲ್ಲ ಎಲ್ಲಾ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಡ್ರೆಸ್ ಕೋಡ್ ಅನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಸ್ತ್ರಿ ಹಾಕೋದ ಯಾವುದೇ ಕಾರಣಕ್ಕೂ ಡ್ರೆಸ್ ಅನ್ನ ಹಾಕ್ಲಿಕ್ಕೆ ಹೋಗಬೇಡಿ ಆನಂತರ ಮನೆಯಲ್ಲಿರುವಂತಹ ಗೃಹಿಣಿಯರ ಸ್ತ್ರೀಯರ ಅವರು ಕೂಡ ನೈಟ್ ಎಲ್ಲ ಹಾಕೊಳ್ತಾರೆ ಅದು ಎರಡು ಮೂರು ದಿನ ಹಾಕ್ಕೊಳ್ಬಾರ್ದು ಒಂದೇ ದಿನ ಹಾಕಿ ಅದನ್ನ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ರೈಟ್ ಇಲ್ಲಾಂದ್ರೆ ಅದರಲ್ಲಿ ಎಲ್ಲ ಹಿಡಿದಿರ್ತಾರೆ ಅದನ್ನೇ ಹಾಕೊಂಡ್ತಿರುತ್ತೆ ಇರ್ತಾರೆ ಕೆಲವರೆಲ್ಲ ಅದರ ಅರ್ಥ ಏನು ಶುಕ್ರ ಸರಿ ಇಲ್ಲ ಅಂತ ಹಾಗೆ ಶುಕ್ರನ ಚೆನ್ನಾಗಿ ಇಟ್ಕೊಳ್ಳಿ ಸೊ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಇದ್ದೇ ಇರ್ತದೆ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ನಮಗೆ ಗೊತ್ತಾಯ್ತು ಈಗ ಧನುರ್ ಲಗ್ನದವರಿಗೆ ಯಾವ ಯಾವ ಒಂದು ದಸೆ ಅವರಿಗೆ ಯಾವ ರೀತಿಯಾದಂಥ ರಿಸಲ್ಟ್ ಕೊಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಯಿತು ನಾನು ಹೇಳ್ತೀನಿ ನಿಮಗೆ ಧನುರ್ ಲಗ್ನದವ್ರು ನೀವೇ ಆಗಿದ್ದರೆ ನಾನು ಹೇಳಿದಂತಹ ಆ ಪ್ರೆಡಿಕ್ಷನನ್ನು ಅದಕ್ಕೆ ಆ್ಯಡ್ ಮಾಡಿ ನೋಡಿ ಅದರ ಜೊತೆಗೆ ಬ್ಲೆಂಡ್ ಮಾಡಿ ನೋಡಿ ನೋಡಿ ಅದು ಬರುತ್ತಾ ಇಲ್ವ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ರೈಟಾ ಓಕೆನಾ ತುಂಬ ಚೆನ್ನಾಗಿ ಜಾತಕ ಜೋತಿಷ ಅಂದರೆ ಏನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತೂ ಮಾಡಿ ಮಾಡಿದೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದು ವಿಷಯ ಬೇರೆ ರೈಟಾ ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಜ್ಯೋತಿಷ್ಯಪ ಕೆಲಸ ಮಾಡಿ ಜ್ಯೋತಿಷ್ ಬೇಕು ಪ್ರಿಕಾಷನ್ ತೊಗೊಳ್ಳಿ ಏನಪ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಏನು ಹಾಕ್ತಾಂಡ ಅದನ್ನು ಪ್ರಿಕಾಷನ್ ತಗೊಳ್ಳಿ ಜ್ಯೋತಿಷ ಭಾಳ ಚೆನ್ನಾಗಿ ಅಂತೂ ಕೆಲಸ ಮಾಡಿದೆ ಓಕೆನಾ ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೊಳ್ಬೇಕು ನಾನು ಇವತ್ತು ಸೊ ನೋಡಿ ಯಾವತ್ತಿದ್ರು ಕೂಡ ಈಗ ನೀವು ಮೊಬೈಲ್ ಯೂಸ್ ಮಾಡ್ತೀರಿ ರೈಟ್ ಆ ಮೊಬೈಲ್ ಯೂಸ್ ಮಾಡಿ ಅದರಲ್ಲಿ ಟ್ರೂ ಕಾಲರ್ ಅಂತ ಬರುತ್ತೆ ಟ್ರೂ ಕಾಲರ್ ತುಂಬ ಜನ ಅದನ್ನು ಅದನ್ನು ಆ್ಯಡ್ ಮಾಡಿರ್ತಾರೆ ಟ್ರೂ ಕಾಲರ್ನ ಪರವಾಗಿಲ್ಲ ಅದರಲ್ಲಿ ಒಂದು ಪ್ರಾಬ್ಲಮ್ ಇಲ್ಲ ಬಟ್ ಅದರಲ್ಲಿ ತುಂಬಾ ಆಡ್ ಬರ್ತಾ ಇರುತ್ತೆ ಆ್ಯಡ್ ಅಂದರೆ ನಿಮಗೆ ಮೂವತ್ತು ಸಾವಿರ ಲೋನ್ ಕೊಡ್ತೇವೆ ಒಂದು ಲಕ್ಷ ಲೋನ್ ಕೊಡ್ತೇವೆ ಮೂರು ಲಕ್ಷ ಲೋನ್ ಕೊಡ್ತೇವೆ ಈ ರೀತಿಯಾಗಿ ತುಂಬ ಇರ್ತವೆ ಆ್ಯಪ್ಗಳು ತುಂಬಾ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ರೈಟ್ ಅದರ ಜೊತೆಗೆ ನೀವೀಗ ಪ್ಲೇಸ್ಟೋರ್ಗೆ ಹೋದ್ರೂ ಕೂಡ ಬಹಳಷ್ಟು ಆ್ಯಪ್ಗಳಿರ್ತವೆ ಲೋನ್ ಬಗ್ಗೆ ಆನಂತರ ನೀವು ಫೇಸ್ಬುಕ್ಗೆ ಹೋದರೂ ಕೂಡ ಅದರಲ್ಲಿ ನಿಮ್ಮದೇ ಬ್ಯಾಂಕಿನ ಹೆಸರಿನಲ್ಲಿ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂತಹ ಬ್ಯಾಂಕ್ಗಳ ಹೆಸರಲ್ಲೇ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ಲೋನ್ ಕೊಡ್ತೇವೆ ಅಂತ ಬಂಬಡ ಪಡ್ಕೊಂಡಿರ್ತಾರೆ ರೈಟ್ ತಾನೇ ಆ್ಯಕ್ಚುಲಿ ಅದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅದು ಒಂದು ಬ್ಯಾಂಕಿಗೆ ಸಂಬಂಧಪಟ್ಟ ಅಲ್ಲವೇ ಅಲ್ಲ ನಾನು ಬ್ಯಾಂಕಲ್ಲಿ ವಿಚಾರಿಸ್ದೇನೆ ಅವ್ರು ಹೇಳ್ತಾರೆ ನಾವು ಆ ರೀತಿ ಅಡ್ವರ್ಟೈಸ್ ಕೊಡುವುದೇ ಇಲ್ಲ ಅಂತ ಮತ್ತೆ ನೀವು ಯಾಕೆ ಆಕ್ಷನ್ ತಗೊಳ್ಳಿ ಎಷ್ಟಂತ ಆಕ್ಷನ್ ತಗೊಳ್ಳಿ ಅವ್ರು ಹೇಳ್ತಾರೆ ಎಷ್ಟೊಂದು ಆಕ್ಷನ್ ತಗೊಳ್ಳೋದು ಒಮ್ಮೆ ತಗೊಂಡ್ರೆ ಮತ್ತೆ ಮಾಡ್ತಾರೆ ಮತ್ತೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ತಗೊಳ್ಳೋದು ಅದಕ್ಕೋಸ್ಕರ ಬ್ಯಾಂಕಿನ ಅಧಿಕೃತವಾದಂತಹ ವೆಬ್ಸೈಟಲ್ಲಿ ಅದು ಇರ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅವರು ಫೇಸ್ಬುಕ್ಕಲ್ಲಿ ಹಾಕಿ ಅಥವಾ ನಿಮಗೆ ವಾಟ್ಸಪ್ಪಲ್ಲಿ ಹಾಕಿ ಏನಾದರೂ ಅದರ ಒಂದು ಆ್ಯಪ್ ಕಳಿಸ್ಕೊಟ್ಟು ಲೋನ್ ಕೊಡ್ತಾ ಅಂತ ಹೇಳುವಂಥ ಪರಿಪಾಠ ಅವರಲ್ಲಂತೂ ಖಂಡಿತ ಇಲ್ಲ ನಿಮಗೆ ಲೋನ್ ಬೇಕು ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ ನಿಮಗೆ ಲೋನ್ ಬಂದಿದೆ ನಿಮ್ಮ ಹೆಸರೇ ಅವರು ನಿಮಗೆ ಮೆಸೇಜ್ ಮಾಡ್ತಾರೆ ಇಲ್ಲ ನೀವು ಅಲ್ಲಿ ಹೋಗಿ ಲೋನನ್ನು ಪಡ್ಕೊಳ್ಳೋದು ವಿಷಯ ಬೇರೆ ಈಗ ಬಂದ್ಬಿಡೋಣ ಆ್ಯಪ್ಗಳ ಬಗ್ಗೆ ಈ ಆ್ಯಪ್ ಆ್ಯಪ್ಗಳನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಆ್ಯಪ್ಗಳನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಆ್ಯಪ್ ಇದ್ರೂ ಕೂಡ ಅದು ಭಾಳ ಡೇಂಜರ್ ಅಂತ ಹೇಳ್ತೇನೆ ಇಟ್ಸ್ ದ ವೆರಿ ಡೇಂಜರ್ ಆ್ಯಪ್ ಯಾಕಂದ್ರೆ ಈಗ ನಾನು ಹೇಳ್ತೇನೆ ಮೊದಲೇ ಬ ರಾಹು ಮಹಾರಾಜ ಎದ್ದು ಬಿಟ್ಟಿದ್ದಾನೆ ಅಂದರೆ ಮೋಸ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವೇನಾದರೂ ಯಾವುದಾದ್ರೂ ಆ್ಯಪ್ಗೆ ಒಂದು ಕ್ಲಿಕ್ ಮಾಡಿಬಿಟ್ರಿ ಮತ್ತೆ ಡೀಟೇಲನ್ನು ಹಾಕಿಬಿಟ್ರಿ ಒಂದು ನೀವೊಂದು ಒಂದು ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಹಾಕಿಬಿಟ್ರಿ ಅಂತ ಹಿಡ್ಕೊಂಡು ಅವ್ರು ಏನು ಮಾಡ್ತಾರೋ ಗೊತ್ತಾ ಕೂಡಲೇ ನಿಮ್ಮ ಅಕೌಂಟ್ ನಂಬರ್ ಸಿಕ್ಕಿದ ತಕ್ಷಣವೇ ಒಂದು ಐದು ಸಾವಿರನೋ ಒಂದು ಏಳು ಸಾವಿರನೋ ಒಂದು ಹತ್ತು ಸಾವಿರನೋ ಹನ್ನೆರಡು ಸಾವಿರನೋ ಡೆಪಾಸಿಟ್ ಮಾಡಿಬಿಡ್ತಾರೆ ಕೂಡಲೇ ಓಕೆನಾ ಕೂಡಲೇ ಡೆಪಾಸಿಟ್ ನೀವೇನು ಖುಷಿ ಆಗ್ತೀರ ಅಂದರೆ ನಾನೇನು ಅಪ್ಲೈ ಮಾಡಿಲ್ಲ ಹನ್ನೆರಡು ಸಾವಿರ ಬಂತು ಒಂಬತ್ತು ಸಾವಿರ ಖುಷಿಯಾಗಿ ಖುಷಿಯಾಗಿಬಿಡ್ತೀರ ಮತ್ತು ಸ್ವಲ್ಪ ಹೊತ್ತಾದಾಗ ನೀವು ಆ್ಯಪಲ್ಲಿ ನೋಡಿದಾಗ ಅವರ ಆ್ಯಪನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಮೆಸೇಜ್ ಇರ್ತದೆ ಏಳು ದಿನದವರೆಗೆ ಹಣ ಕಟ್ಟಬೇಕು ಈಗ ಹನ್ನೆರಡು ಸಾವಿರ ಕೊಟ್ಟಿದರೆ ಇಪ್ಪತ್ನಾಲ್ಕು ಸಾವಿರ ಕಟ್ಟಿ ಅಂತ ಬರೀ ಏಳು ದಿನದ ಸಮಯ ಏಳೇ ದಿನ ಏಳು ದಿನ ಸಮಯದಲ್ಲಿ ಹನ್ನೆರಡು ಸಾವಿರ ಕೊಟ್ಟಿದ್ದು ಇಪ್ಪತ್ನಾಲ್ಕು ಸಾವಿರ ಕಟ್ಟಿ ಐದು ಸಾವಿರ ಕೊಟ್ಟಿದ್ದರೆ ಹನ್ನೆರಡು ಸಾವಿರ ಕಟ್ಟಿ ಏಳು ಸಾವಿರ ಕೊಟ್ಟಿದ್ದರೆ ಹದಿನಾಲ್ಕು ಸಾವಿರ ಕಟ್ಟಿ ಈ ರೀತಿಯಾದ ಮೆಸೇಜ್ ಬಂದಿರ್ತದೆ ಪಾಪಪ್ ಆಗುತ್ತೆ ಮೆಸೇಜ್ ರೈಟಾ ಸೊ ನೀವು ಕಟ್ಟಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅಪ್ಲೈ ಮಾಡಿಲ್ಲ ಆದರೂ ದಾದಾಗಿರಿ ಆದರೂ ಕೂಡ ಅವ್ರದ್ದು ದಾದಾಗಿರಿ ಅದೆಲ್ಲ ಬಿಹಾರ ಸೈಡಲ್ಲಿ ಇರೋರು ಮಾಡುವಂಥದ್ದು ಅಲ್ವಾ ಅವ್ರದ್ದೇ ಎಲ್ಲ ಕಾರಬಾರ ಎಲ್ಲ ಆ ಕಡೆ ಆ ಕಡೆ ಇರುವಂಥವ್ರು ಅವ್ರಿಗೆ ಮಾಡಲಿಕ್ಕೆ ಬೇರೆ ಕೆಲಸ ಅಂತೂ ಇಲ್ಲ ಇಂಥ ಕೆಲಸವನ್ನು ಮಾಡ್ಕೊಂಡು ಜೀವನ ಕಳೀತಾ ಇರ್ತಾರೆ ಓಕೆನಾ ಕೆಲಸ ಮಾಡಲಿಕ್ಕೆ ಅಂತ ಆಗೋದಿಲ್ಲ ಅವ್ರಿಗೆ ಓಕೆ ಸೊ ಅದನ್ನು ನೋಡ್ಕೊಳ್ಳಿ ಆನಂತರ ನೀವು ಅದನ್ನು ಪೇ ಮಾಡಲೇಬೇಕಾಗುತ್ತೆ ಪೇ ಮಾಡಿಲ್ಲ ಅಂದರೆ ನಿಮಗೆ ಕಾಲ್ ಬರುತ್ತೆ ಕಾಲ್ ಬಂದು ನಿಮ್ಮನ್ನು ಅರೇಂಜ್ಮೆಂಟ್ ಮಾಡ್ತಾರೆ ಯಾಕಂದರೆ ಮೊದಲೇ ಇಬ್ಬರ ಇಬ್ಬರ ನಂಬರನ್ನು ತಗೊಂಡಿರ್ತಾರೆ ನಿಮ್ಮ ಪಾರ್ಟ್ನರ್ ಇದ್ದರೆ ಅವರಿಗೂ ಹ್ಯಾರೇಸ್ಮೆಂಟ್ ಮಾಡ್ತಾರೆ ನಿಮಗೂ ಹ್ಯಾರೇಸ್ಮೆಂಟ್ ಮಾಡ್ತಾರೆ ಮತ್ತು ನೀವು ಕಟ್ಟುವುದಿಲ್ಲ ಅಂದರೆ ಹೆದರ್ಸ್ತಾರೆ ನಿಮ್ಮನ್ನು ನಿಮ್ಮೆಲ್ಲ ಕಾಲ್ ಡೀಟೇಲ್ ನಮ್ಮಲ್ಲಿದೆ ಯಾರೆಲ್ಲ ಕಾಲ್ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಫೋಟೋ ಇದೆ ನಮ್ಮಲ್ಲಿ ಅಲ್ಲದನ್ನು ಕಾಲೇಜ್ ಮಾಡಿ ಅದು ಅದನ್ನು ಎಲ್ಲರಿಗೂ ಕಳಿಸ್ಕೊಡ್ತೇವೆ ನಿಮ್ಮ ಮರ್ಯಾದೆ ಹೋಗುತ್ತೆ ನಿಮ್ಮ ಸಿಬಿಲ್ ಬಿದ್ದು ಹೋಗುತ್ತೆ ಹಾಗೆ ಹೋಗುತ್ತೆ ಎಲ್ಲ ಹೆದರ್ಸ್ತಾರೆ ರೈಟಾ ಬಟ್ ನೀವೇನು ಮಾಡಿ ನೀವು ಮಾಡಿದ ತಪ್ಪಿಗೆ ಆ ಅಮೌಂಟ್ ಏನು ಅದನ್ನು ಕಟ್ಟಿ ಅವ್ರಿಗೆ ಕಾನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನನಗೆ ಇನ್ನು ಯಾವುದೇ ಅಮೌಂಟ್ ಕಳಿಸ್ಬಾರ್ದು ಆನಂತರ ಯಾವುದೇ ಕಾರಣಕ್ಕೂ ಇಲ್ಲೂ ನಾನು ಕ್ಲೋಸ್ ಮಾಡಿದಂತಹ ಲೆಟರನ್ನು ಕಳಿಸ್ಕೊಡಿ ನನಗೆ ಅಂತ ಹೇಳಿ ಅವರಿಗೆ ಸೊ ಅಷ್ಟು ಮಾಡಿದರೆ ನೀವು ಬಚಾವು ಇಲ್ಲಾಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಆಗುವುದು ಏನೂ ಇಲ್ಲ ಯಾಕಂದರೆ ಅದು ಅಂಡರ್ ಆರ್ ಬಿ ಐ ಅಂತೂ ಖಂಡಿತ ಅಲ್ಲ ಆರ್ ಬಿ ಐ ಇದನ್ನು ಅವಾಯ್ಡ್ ಮಾಡುತ್ತೆ ನಿಮಗೆ ಆರ್ ಬಿ ಐಲಿ ಒಂದು ಏನಾದರೂ ಅದರ ಒಂದು ನೀವು ಒಂದು ಕೇಸ್ ದರ್ಜ್ ಮಾಡಬೇಕಂದ್ರೆ ಆರ್ ಬಿ ಐಲಿ ಅದಕ್ಕೊಂದು ರೂಲ್ಸ್ ಇದೆ ನೀವು ಮೊಬೈಲ್ಗೆ ಹೋದಾಗ ಗೊತ್ತಾಗುತ್ತೆ ಏನೋ ಸುಚೇತ ಶುಚೇತ ಎನ್ನುವಂಥ ಒಂದು ಆ್ಯಪ್ ಇದೆ ಅದರಲ್ಲಿ ಹೋಗಿ ಆರ್ ಬಿ ಐಲ್ಲಿ ನೀವು ಅದರ ಬಗ್ಗೆ ಕಂಪ್ಲೇಂಟಂದು ದರ್ಜ್ ಮಾಡ್ಬೋದು ವಿಷಯ ಬೇರೆ ಬಟ್ ನಾವು ಮೊದಲೇ ಮೋಸ ಹೋಗಿರ್ತೇವೆ ತಾನೆ ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇಲ್ಲ ನಿಮ್ಮನ್ನು ಬರ್ಬಾದ್ ಮಾಡಿಬಿಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ಅಂತೂ ನೋಡೋದಿಲ್ಲ ನೋಡಿ ಆಗೋದು ಏನೂ ಇಲ್ಲ ಅವರೇನು ನಿಮ್ಮ ಬಳಿ ಬರುವುದಿಲ್ಲ ಅವ್ರು ಬರೇ ಹೆದರ್ಸ್ತಾರೆ ಹಾಗಾದರೆ ಅದನ್ನು ಹೇಗೆ ತಡ್ಕೊಳ್ತೀರಾ ಇದು ವಿಚಾರ ಮತ್ತು ನಿಮಗೆ ನೋಟಿಸ್ ಕಳೆದ ಯಾವ ನೋಟಿಸ್ ಕೂಡ ಕೆಲಸ ಮಾಡಲ್ಲ ಏನು ಕೂಡ ಮಾಡೋಕ್ಕಾಗಲ್ಲ ಅವರಿಂದ ನಿಮ್ಮನ್ನು ಅಲುಗಾಡ್ಸ್ಲಿಕ್ಕೆ ಅಂತ ಸಾಧ್ಯನೇ ಇಲ್ಲ ಅವರು ಹೆರೇಸ್ಮೆಂಟ್ ಮಾಡ್ತಾರೆ ಇದು ವಿಚಾರ ಯಾಕಂದರೆ ಅವರು ಆರ್ ಬಿ ಅಂಡರ್ನಲ್ಲಿ ಅಂತೂ ಇರುವುದಿಲ್ಲ ಎಲ್ಲ ಅನ್ಲೀಗಲ್ ಆಗಿ ಕೆಲಸ ಮಾಡ್ತಾರೆ ಇಲ್ಲೀಗಲ್ ಕೆಲಸ ಮಾಡ್ತಾರೆ ಎಲ್ಲವೂ ಕೂಡ ಕಾನೂನು ವಿರುದ್ಧವಾಗಿ ಕೆಲಸ ಮಾಡುವಂಥವ್ರು ಅವರು ಸಿಕ್ಕಿಬಿದ್ರೆ ಮತ್ತು ಜೈಲೇ ಗತಿ ಅವ್ರಿಗೆ ಅದಕ್ಕೋಸ್ಕರ ನೀವೇನಾದ್ರು ಇಂಥ ತಪ್ಪು ಮಾಡಿದರೆ ಒಂದು ವೇಳೆ ಅನಿಸ್ಕೊಳ್ಳಿ ನೀವು ತಪ್ಪು ಮಾಡಿದ್ರಿ ಆಲ್ರೆಡಿ ಕಟ್ಟಲಿಕ್ಕೇನೆ ಆಗ್ತಾ ಇಲ್ಲ ದಯವಿಟ್ಟು ಏನು ಮಾಡಿ ಯಾರಿಗೆಲ್ಲ ಯಾರ್ದು ಫೋನ್ ನಂಬರ್ ಕೊಟ್ಟಿದ್ದೀರಾ ಅವರ ಸಿಮ್ಮನ್ನೇ ಚೇಂಜ್ ಮಾಡಿಬಿಡಿ ಆನಂತರ ನಿಮಗೆ ಏನೇ ಧಮಕಿ ಬಂದು ಎಷ್ಟೇ ಕಾಲ್ ಬಂದು ಅದನ್ನು ಬ್ಲಾಕ್ ಮಾಡಿ ಆನಂತರ ನೀವು ಅವ್ರಿಗೆ ಹೇಳುವುದನ್ನು ಹೇಳಿ ಅಥವಾ ಮಾತಾಡಬೇಡಿ ಅಷ್ಟೇ ಸುಮ್ಮನೆ ಬಿಡಿ ಅವ್ರು ಏನೇ ಹೇಳಿದ್ರು ಕೂಡ ಕೂಡ ಅವ್ರಿಗೇನು ಮಾಡೋಕ್ಕಾಗಲ್ಲ ಸುಮ್ಮನಾಗಿ ಬಿಡ್ತಾರೆ ರೈಟ್ ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ಹೋಗೋದು ಕೂಡ ಬೇಡ ಅಂತ ಹೇಳೋದು ಯಾಕಂದರೆ ನಮಗೆ ಯಾಕೆ ಬೇಕಾದೆಲ್ಲ ರೈಟಾ ಅರ್ಧ ಇದೆ ನಿಮಗೆ ನಮಗೆ ಎಲ್ಲಿ ಲೋನ್ ಬೇಕಪ್ಪ ಅಂತ ನಮ್ಮ ನಮ್ಮ ಪರ್ಸನಲ್ ಬ್ಯಾಂಕ್ ಇದೆ ಅಲ್ಲಿ ಹೋಗಿ ಲೋನ್ ಪಡ್ಕೊಳ್ಳಿ ಇನ್ನೂ ಬೇರೆ ಕಡೆ ಪಡ್ಕೊಳ್ಳಿ ಪರವಾಗಿಲ್ಲ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ಯತೆ ಇದರಲ್ಲೆಲ್ಲ ಒತ್ತಿ ಏನೋ ಮಾಡಲಿಕ್ಕೆ ಹೋಗಬೇಡಿಪ್ಪ ಯಾಕೋ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಅನಿಸ್ತು ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಿದ್ದ ಗೊತ್ತಿದವರು ಕೂಡ ಅದರಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಯಾವುದೇ ಮಂಡೆ ಬೆಚ್ಚದಲ್ಲಿ ಇದ್ದುಕೊಂಡು ಲೋನ್ ಸಿಗಲಿ ಅಂತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಆಗ ಇಂತಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸೊ ಒಳ್ಳೆ ಅದು ಖಂಡಿತ ಅಲ್ಲ ಅಲ್ಲ ಈಗ ನಿಮಗೆ ಈ ಪೇ ಟಿ ಎಮ್ಮಲ್ಲಿ ಲೋನ್ ಕೊಡ್ತಾರೆ ಅದೆಲ್ಲ ಪರವಾಗಿಲ್ಲ ಪೇ ಟಿ ಎಮ್ಮಲ್ಲಿ ಇರ್ಬೋದು ಅಥವಾ ನಿಮ್ಮ ಬೇರೆ ಆ್ಯಪು ಯಾವುದು ಗೂಗಲ್ ಪೇಯಲ್ಲಿ ಕೊಡ್ತಾ ಇಲ್ಲ ಪೇ ಟಿ ಎಮ್ಮಲ್ಲಿ ಅಲ್ಲಿ ಕೊಡ್ತಾರೆ ಆನಂತರ ಫೋನ್ ಪೇಯಲ್ಲಿ ಕೊಡ್ತಾ ಇಲ್ಲ ಪೇ ಟಿ ಎಮ್ಮಲ್ಲಿ ಅಲ್ಲಿ ಲೋನ್ ಕೊಡುವಂಥದ್ದು ಪರವಾಗಿಲ್ಲ ಅದು ಚೆನ್ನಾಗಿ ಅದಕ್ಕೆ ಕ್ರೆಡಿಟ್ ಕಾರ್ಡು ಕೊಡ್ತಾರೆ ಪೇ ನಿಮಗೆ ಲೋನ್ ಕೂಡ ಕೊಡ್ತಾರೆ ಆನಂತರ ಅಲ್ಲಿ ನಿಮಗೆ ಪರ್ಸನಲ್ಲಾಗಿ ಯೂಸ್ ಮಾಡಲಿಕ್ಕೆ ಹಣ ಕೂಡ ಕೊಡ್ತಾರೆ ಅದೆಲ್ಲ ಓಕೆ ಅದೆಲ್ಲ ಎಲ್ಲ ಕಡೆ ಲೀಗಲ್ ಆಗಿರುವಂಥದ್ದು ಅದರಲ್ಲಿ ಪ್ರಾಬ್ಲಮ್ ಆಗಲ್ಲ ಬಟ್ ಇಂಥದ್ದೆಲ್ಲ ಅನ್ಅಫಿಷಿಯಲ್ ಆ್ಯಪನ್ನು ನೀವೇನೋ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕ್ಲಿಕ್ ಮಾಡಿದರೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ಕೇರ್ಫುಲ್ ಆಗಿರೋ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತಾರೆ ಆ ಲೈಫಲ್ಲಿ ನಾವು ಎಂಜಾಯ್ ಮಾಡಬೇಕು ಯಾವುದೇ ಕಾರಣಕ್ಕೂ ದುಃಖ ಪಡ್ಲಿಕ್ಕೆ ಹೋಗಲೇಬಾರ್ದು ಓಕೆನಾ ಏನು ಮಾಡೋಣ ಈಗ ಒಂದೇ ಒಂದು ವಿಚಾರ ನಿಮ್ಮ ಮುಂದೆ ಇರ್ತೇನೆಪ್ಪ ಈ ಒಂದು ಆದಿತ್ಯ ಅವರಂತೆ ಆ ಶನಿವಾರ ಮತ್ತು ಆದಿತ್ಯವಾರ ಮಂಗಳೂರಲ್ಲಿ ನಾನು ಇರುವುದಿಲ್ಲ ನಾನು ಹೊರಗಡೆ ಇರ್ತೇನೆ ಅದರಿಂದಾಗಿ ಮಂಗಳೂರಿಗೆ ಯಾರು ಕೂಡ ಭೇಟಿ ಮಾಡಲಿಕ್ಕೆ ದಯವಿಟ್ಟು ಬರಬೇಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತದೆ ಈಗ ಸಮಯ ಮೀರ್ತಾನೆ ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಮ್ ನಮಸ್ತೆ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್